नारायणं सुरगुरुं जगदेकनाथं भक्तप्रियं सकलोकनमस्कृतं च त्रैगुण्यवर्जितमजं विभवाद्यमीशं वन्दे भवनमरा सुरसिद्धवन्द्यं नारायणं नमस्कृत्य निरञ्चीमनरोत्तमं देवीं सरस्वतीं व्यासं ततो जयमुदीरयेत् धर्मक्षेत्रे गुरुक्षेत्रे समवेताय्युत्सवः ಮಾಮಕಾ ಪಾಂಡವಾಶ್ಚಕುರುವತ ಸಂಜಯ ಶ್ರೀಗುರುಭ್ಯೋ ನಮಃ ಭಗವಂತನ ಎಚ್ಚರವನ್ನು ಪಡೆದವ ಜ್ಞಾನಿಯಾದವ ಸ್ಥಿತಪ್ರಜ್ಞನೆನಿಸಿಕೊಂಡವ ಹೇಗೆ ಇರ್ತಾನೆ ಅಂತ ಅರ್ಜುನ ಪ್ರಶ್ನೆ ಕೇಳಿಕೊಂಡಾಗ ಕೃಷ್ಣ ಹಲವು ಮುಖಗಳಲ್ಲಿ ಅವನ ಬಾಹ್ಯಚರ್ಯಗಳನ್ನೆಲ್ಲ ಅಂತರ ಭಾವಗಳನ್ನೆಲ್ಲ ಉತ್ತರಿಸುತ್ತಾ ಸ್ಥಿತಪ್ರಜ್ಞ ಯಾರು ಅಂತ ಮತ್ತು ಆತನ ಪರಿಚಯವನ್ನು ಮಾಡಿಸ್ತಾನೆ ದುಃಖೇಶ್ವನುಗ್ನಮನಾಖೇಶು ವಿಗತಸ್ಪೃಹ ವೀತರಾಗಯಕ್ರೋಧ ಸ್ಥಿತಧೀ ಮುನಿರುಚ್ಯತೆ ಇಲ್ಲಿ ಸ್ಥಿತಪ್ರಜ್ಞನನ್ನು ಕೃಷ್ಣ ಮತ್ತೆ ಮುನಿ ಇಂತ ಕರೆದುಬಿಟ್ಟಿದ್ದಾನೆ ಯೋಗಿಯಾದವ ಯೋಗವನ್ನು ಪಡೆಯುವಲ್ಲಿ ಯಶಸ್ವಿಯಾದವ ಸ್ಥಿತಪ್ರಜ್ಞ ಅವನನ್ನು ಹಿಂದೆಯೂ ಸ್ಥಿತಧೀಹಿ ಅಂತ ತಿಳಿಸಿಕೊಟ್ಟಿದ್ದ ಅಂತಹ ಧೀಯನ್ನು ಬುದ್ಧಿಯನ್ನು ಒಂದೆಡೆ ಸ್ಥಿರಗೊಳಿಸಿದವ ಅಲುಗಾಡದ ಬುದ್ಧಿಯವ ಅಂತಹ ಸ್ಥಿತಪ್ರಜ್ಞನನ್ನು ಮುನಿ ಅಂತ ಕರೀತಾರೆ ಅಂತ ಹೇಳುತ್ತಾನೆ ಮುನಿ ಎಂದರೆ ಮತ್ತೆ ಸಂಶಯ ಬರ್ತದೆ ಮುನಿ ಎಂದರೆ ಏನು ನಾವಿವತ್ತು ಕಾಣುವಂಥದ್ದು ಋಷಿ ಮತ್ತು ಮುನಿಗಳ ಪರ್ಯಾಯವಾಗಿ ತಪಸ್ಸು ಮಾಡುತ್ತಿರುವ ಕಾಡಿನಲ್ಲಿ ಲೋಕದಲ್ಲಿ ಸಿಗದ ಕಾಡಿನಲ್ಲಿ ಇರುವ ವ್ಯಕ್ತಿಗಳನ್ನು ಹೇಳುತ್ತೇವೆ ಅದನ್ನ ಮುನಿ ಶಬ್ದವು ಋಷಿಗಳಿಗಿಂತ ವಿಚಿತ್ರವಾಗಿದೆ ಮತ್ತೆ ಆದ್ದರಿಂದ ಋಷಿಗಳು ನಾರದರನ್ನು ಋಷಿ ಅಂತ ಕರೀತೇವೆ ಕೆಲವೊಮ್ಮೆ ನಾರದ ಮುನಿ ಅಂತೇವೆ ಆದರೆ ವಶಿಷ್ಠ ವಿಶ್ವಾಮಿತ್ರನೆಲ್ಲ ಮುನಿ ಹೇಳುವುದು ಬಹಳ ಕಡಿಮೆಯಲ್ಲಿ ಋಷಿಯಿಂದಲೇ ಹೇಳುವುದು ಹೆಚ್ಚು ಅದರಿಂದ ಕೃಷ್ಣ ಯಾರನ್ನು ಮುನಿ ಹೇಳಿದ ಅದರಿಂದ ಮುನಿ ಶಬ್ದದಿಂದ ನಾರದರನ್ನು ಮುನಿ ಅಂತ ಕರೆಯುವುದರಿಂದ ಇತರ ಋಷಿಗಳನ್ನು ಮುನಿ ಶಬ್ದದಿಂದ ವ್ಯವಹರಿಸುವುದರಿಂದ ಮುನಿಯು ಸನ್ಯಾಸಿಯನ್ನು ಹೇಳುವುದಿಲ್ಲ ಆದ್ದರಿಂದ ಸ್ಥಿತಪ್ರಜ್ಞನು ಹಿಂದೆ ನೋಡಿಕೊಂಡಂತೆ ಸನ್ಯಾಸಿ ಆಗುವುದಿಲ್ಲ ಅದ್ನ ಮುನಿ ಶಬ್ದಕ್ಕೆ ಇಲ್ಲಿ ಸನ್ಯಾಸಿ ಅಂತ ಅರ್ಥ ಬರೆದುಕೊಂಡು ನಾವು ಕೃಷ್ಣನ ಅಭಿಪ್ರಾಯದಲ್ಲಿ ಸ್ಥಿತಪ್ರಜ್ಞನು ಮುನಿ ಅಂತಾಗಿ ಬಿಟ್ಟರೆ ಎಷ್ಟೋ ಜನರು ವಿಶ್ವಾಮಿತ್ರ ವಸಿಷ್ಠ ವಾಮದೇವಾದಿಗಳು ಅವರೆಲ್ಲ ಗೃಹಸ್ಥರೇ ಆಗಿರುವಾಗ ಕೆಲವರು ಅವರು ಸನ್ಯಾಸಿಗಳಲ್ಲದೇ ಇರುವುದರಿಂದ ಅವರು ಸ್ಥಿತಪ್ರಜ್ಞರಲ್ಲ ಅಂತ ಹೇಳಬೇಕಾಗ್ತದೆ ಅದನ್ನ ಅದು ಸರಿ ಇಲ್ಲ ಅದನ್ನ ಸ್ಥಿತಪ್ರಜ್ಞನ ಮತ್ತೊಂದು ಲಕ್ಷಣವನ್ನು ಕೃಷ್ಣ ಹೇಳುವ ಮೂಲಕ ಸನ್ಯಾಸಿ ಸ್ಥಿತಪ್ರಜ್ಞ ಅಂತ ಸಾಮಾನ್ಯವಾದ ಅರ್ಥ ಅಂತ ಮಾಡಲಿಕ್ಕೆ ಆಗುವುದಿಲ್ಲ ಸನ್ಯಾಸಿಯೂ ಸ್ಥಿತಪ್ರಜ್ಞೆ ಆಗಬಹುದು ಅದು ಸ್ಥಿತಪ್ರಜ್ಞೆ ಅಂದರೆ ಸನ್ಯಾಸಿ ಅಲ್ಲಷ್ಟು ಇಲ್ಲಿ ಯಾವ ರೀತಿಯಲ್ಲಿ ಸ್ಥಿತಪ್ರಜ್ಞೆ ಇದ್ದಾನೆ ಹಿಂದೊಮ್ಮೆ ಸ್ಥಿತಪ್ರಜ್ಞನ ಲಕ್ಷಣದಲ್ಲಿ ಆತ್ಮನಲ್ಲಿಯೇ ರತನಾದವ ಅಂತ ಆತ್ಮರತಿಯನ್ನು ತೋರಿಸಿಕೊಟ್ಟಿದರು ಮತ್ತೊಂದು ಕಡೆಯಲ್ಲಿ ತುಷ್ಟ ಅಂತ ಹೇಳಿಕೊಂಡು ಭಗವಂತನಿಂದ ಸಂತೋಷವನ್ನು ಪಡೆದವ ಅಂತೇಳಿ ಶಾಂತತೆಯ ಪರಾಕಾಷ್ಠೆಯಲ್ಲಿ ನಿಂತವನನ್ನು ತೋರಿಸಿಕೊಟ್ಟಿದರು ತೋಷ ಅಂದರೆ ಹಾಗೆ ಸಂತೋಷ ಅಂದರೆ ಯಾವುದರ ಬಗ್ಗೆಯೂ ನೋವನ್ನು ಮಾಡಿಕೊಳ್ಳದೇ ಇರುವುದು ಎಂತಹ ಸನ್ನಿವೇಶದಲ್ಲಿಯೂ ತನ್ನಲ್ಲಿರತಕ್ಕಂತಹ ಖುಷಿಗೆ ಭಂಗ ತಂದುಕೊಳ್ಳದವನು ಅದನ್ನೇ ಇಲ್ಲಿ ಎತ್ತಿಕೊಂಡು ಅದರ ವಿವರಣೆ ಕೊಡ್ತಾ ಅಂಥವನು ಮುನಿ ಅಂತ ಹೇಳಿ ಮುನಿ ಶಬ್ದದ ಸುತ್ತಲೂ ಇರತಕ್ಕ ಗಾಢವಾದ ಅಭಿಪ್ರಾಯವನ್ನು ಸ್ಥಿತಪ್ರಜ್ಞನಿಗೆ ಕೃಷ್ಣ ಲಕ್ಷಣವಾಗಿ ಹೇಳುತ್ತಾನೆ ಅದರ ಮೊದಲ ಲಕ್ಷಣ ದುಃಖೇಶು ಅನುದ್ವಿಗ್ನ ಮನಃ ಮನುಷ್ಯನನ್ನು ಪರೀಕ್ಷೆ ಮಾಡುವ ಕಾಲ ಯಾವಾಗ ಅಂತ ಕೇಳಿದರೆ ಅವನ ಜ್ಞಾನದ ಯೋಗ್ಯತೆಯನ್ನು ಅವನು ಓದಿಕೊಂಡಿರತಕ್ಕ ಅವನ ಶಾಸ್ತ್ರಜನ್ಯವಾಗಿರತಕ್ಕಂಥ ಬುದ್ಧಿಯ ಪಕ್ವತೆಯನ್ನು ನೋಡುವ ಕ್ಷಣಗಳು ಯಾವುದು ಕೇಳಿದರೆ ಅವನ ಬದುಕಿನಲ್ಲಿ ಬರತಕ್ಕಂತಹ ದುಃಖಗಳು ದುಃಖಗಳು ಮುತ್ತಿಕೊಂಡಾಗ ಅವನ ಎದುರು ಬಹುಮುಖದ ದುಃಖಗಳು ಬಂದಾಗ ಅವನು ಯಾವ ರೀತಿಯಿಂದ ವರ್ತಿಸುತ್ತಾನೆ ಅದರ ಮೇಲೆ ಅವನ ಪ್ರಜ್ಞಾವಂತಿಕೆಯನ್ನು ಅಳೆಯಬಹುದು ಅವನ ಬುದ್ಧಿಯ ಸ್ಥೈರ್ಯವನ್ನು ಸ್ಥಿತಿಸ್ಥಾಪಕತ್ವ ಅವನ ಗುಣವನ್ನು ಸಮತೋಲನದ ಭಾವವನ್ನು ಹೇಳಲಿಕ್ಕೆ ಬರ್ತದೆ ಮನುಷ್ಯನಿಗೆ ದುಃಖ ಬಂದಾಗ ಅವನು ಬಹಳ ಕುಗ್ಗಿ ಹೋಗ್ತಾನೆ ಆ ದುಃಖದಿಂದ ಅವನ ಮನಸ್ಸು ಮುದುಡಿ ಹೋಗ್ತದೆ ಕೆಲವೊಮ್ಮೆ ಸತ್ತೇ ಹೋಗ್ತದೆ ಅಷ್ಟೇ ಅಲ್ಲದೆ ದುಃಖಕ್ಕಾಗಿ ಏನು ಬೇಕಾದರೂ ಮಾಡಲು ಆತ ಮಾನಸಿಕವಾಗಿ ಸಿದ್ಧನಾಗಿ ಬಿಡ್ತಾನೆ ಅದಕ್ಕೆ ಕೃಷ್ಣ ಮೊದಲು ಹೇಳಿದ ಅನುದ್ವಿಗ್ನ ಮನಃ ಅಂತ ಉದ್ವೇಗ ಅಂದರೆ ಬಹಳ ಜೋರಾದಂತಹ ಒಳಗೆ ತೊಂದರೆಗಳು ಗಲಿಬಿಡಿಗಳು ಗಾಬರಿಗಳು ಕೂಗುಗಳು ಏನು ಮಾಡಬೇಕು ಎನ್ನತಕ್ಕಂತಹ ಪರಿಸ್ಥಿತಿಯೇ ಗೊತ್ತಾಗದಂತಹ ಕ್ಷಣಗಳು ಇದಕ್ಕೆ ಉದ್ವೇಗ ಅಂತಾರೆ ಪ್ರತಿಯೊಂದರಲ್ಲಿ ಇವತ್ತು ಮನುಷ್ಯ ಉದ್ವಿಗ್ನಾಗಿ ಉದ್ವೇಗದಿಂದಲೇ ಬದುಕ್ತಾನೆ ಒಂದು ಐದು ನಿಮಿಷ ಬರಬೇಕಾಗಿರತಕ್ಕ ವಾಹನ ತಡವಾಗಿ ಬಂದರೂ ನಿಲ್ದಾಣದಲ್ಲಿ ನಿಂತವನಿಗೆ ಉದ್ವೇಗ ಜಾಸ್ತಿ ಆಗ್ತದೆ ಅದರಿಂದಾಗಿ ಮನಸ್ಸು ಅವನದ್ದು ವಿಚಿತ್ರವಾದ ನೋವನ್ನು ಅನುಭವಿಸ್ತದೆ ತಲೆ ಭಾರ ಆಗ್ತದೆ ಇದರಿಂದ ಮಾಡಬೇಕಾದ ಕರ್ತವ್ಯದಲ್ಲಿ ಆತನಿಗೆ ನೈರ್ಭರ್ಯ ಇರುವುದಿಲ್ಲ ಮಾತಾಡುವವರು ಎದುರು ನಿಂತವರು ಅವರ ಮೇಲೆ ಆತನಿಗೆ ಯಾವುದೇ ರೀತಿಯಾದ ವಿಶ್ವಾಸ ಪ್ರೀತಿ ಕಾಣುವುದಿಲ್ಲ ಒಂದು ಬಗೆಯಿಂದ ಆತ ತನ್ನ ತನವನ್ನೇ ಕಳ್ಕೊಂಡು ಪಶುವಿನಂತೆ ಮೃಗದಂತೆ ಕ್ರೂರಿಯಂತೆ ವರ್ತನೆ ಮಾಡ್ತಾನೆ ಯಾಕೆ ಅಂದರೆ ಅವನ ಮನಸ್ಸು ಉದ್ವಿಗ್ನಗೊಂಡಿದೆ ಉದ್ವೇಗಗೊಂಡಾಗ ಮನಸ್ಸು ಜೀವನ ಅಂಕೆಯಲ್ಲಿ ಸಿಗುವುದಿಲ್ಲ ಯಾಕೆ ಕಾರಣ ಆಯಿತು ಕೇಳಿದರೆ ಉದ್ವೇಗಕ್ಕೆ ದುಃಖ ಏನು ದುಃಖ ಬರಬೇಕಾಗಿದ್ದ ವಾಹನ ಬರಲಿಲ್ಲ ಅಂತ ಅವನಿಗೆ ದುಃಖ ತಡವಾಗಿ ಬರ್ತದೆ ಅಂತ ಗೊತ್ತಿದ್ರೆ ದುಃಖ ಆಗುವುದಿಲ್ಲ ಬರಬೇಕಾದ ಹೊತ್ತಿನಲ್ಲಿ ಬರಲಿಲ್ಲ ಶುರುವಾಯಿತು ಉದ್ವೇಗ ಅವನಲ್ಲಿ ಏನು ಮಾಡುವುದು ಅಂತ ಗೊತ್ತಿಲ್ಲದೆ ಆಚೆ ಈಚೆ ಪರದಾಡಿದ ಹತ್ತು ಜನರಲ್ಲಿ ಹೇಳಿಕೊಂಡ ಬೊಬ್ಬೆ ಹೊಡೆದ ಹಾಳಾಗಿ ಹೋಯಿತು ಹೇಳಿ ಯೋಚನೆ ಮಾಡಿಕೊಂಡ ಹೀಗೆ ಏನೇನು ದುಃಖಗಳು ಸಮಸ್ಯೆಗಳಾಗಿ ನಮ್ಮ ಹತ್ತಿರಕ್ಕೆ ಬರುವಾಗ ಸಮಸ್ಯೆಗಳನ್ನು ಹಗುರವಾಗಿ ನೋಡಿಕೊಳ್ಳಬೇಕು ಅಂದ ಅದಕ್ಕೆ ಕಾರಣವೇ ಸ್ಥಿತಪ್ರಜ್ಞತ್ವ ಹಗುರವಾಗಿ ನೋಡಿಕೊಳ್ಳಿ ಹೇಳಿದರೆ ಆಗುತ್ತೋ ಕೇಳಿದರೆ ಸ್ಥಿತಪ್ರಜ್ಞನಿಗಾಗ್ತದೆ ಸ್ಥಿತಪ್ರಜ್ಞ ಯಾವುದೇ ಸಮಸ್ಯೆಯನ್ನು ಉದ್ವಿಗ್ನನಾಗಿ ಸ್ವಾಗತಿಸುವುದಿಲ್ಲ ಅದು ಬಂದಾಗ ಅವನನ್ನು ಎತ್ತಿಕೊಂಡಾಗ ಅವನು ಉದ್ವೇಗಕ್ಕೆ ಒಳಗಾಗುವುದಿಲ್ಲ ಅವನದನ್ನು ಸುಲಭವಾಗಿ ಬಿಟ್ಟುಕೊಡ್ತಾನೆ ಹೇಗೆ ಯಾಕೆ ಕೇಳಿದರೆ ಅವನು ಮುನಿ ಅದಕ್ಕೆ ಹೇಳಿದ್ದವರು ಮನಸ್ಸಿನಲ್ಲಿ ಉದ್ವೇಗ ಬರಲಿಕ್ಕೆ ಕಾರಣ ಮನಸ್ಸಿನಲ್ಲಿ ಪಕ್ವತೆ ಇಲ್ಲದೇ ಇರುವುದು ಮುನಿಯ ಶಬ್ದದ ಅರ್ಥ ಪಕ್ವವೃತ್ತಿಯವ ಅಂತ ಅರ್ಥ ಮನಸ್ಸು ಮುಪ್ಪುರಿಗೊಂಡವ ಯಾರು ಮನಸ್ಸನ್ನು ಹದ ಮಾಡುತ್ತಾನೆ ಹದ ಮಾಡಿ ಉಪಯೋಗಿಸಿಕೊಳ್ಳುತ್ತಾನೆ ಅವನು ಮುನಿ ಮನಸ್ಸಿನಲ್ಲಿ ಇರಬೇಕಾಗಿರತಕ್ಕಂತಹ ಮನನಶೀಲತೆಯನ್ನು ಯಾರು ಅನುಭವಿಸಿಕೊಂಡಿದ್ದಾನೆ ಅವನು ನಿಜವಾಗಿ ಮುನಿ ಯಾರು ಯಾವ ಸಮಸ್ಯೆ ಬಂದಾಗಲೂ ಮಾನಸಿಕವಾಗಿ ಜರ್ಜರಿತನಾಗದೆ ಸಮಸ್ಯೆ ಹತ್ತಿರ ಉದ್ದಾಡುವುದಿಲ್ಲ ಗಲಾಟೆ ಎಬ್ಬಿಸುವುದಿಲ್ಲ ಹೋಗುವಂತ ಧೂಡ್ಲಿಕ್ಕೆ ಹೋಗುವುದಿಲ್ಲ ಬಂದದ್ದು ಯಾಕೆ ಅಂತ ಬೊಬ್ಬೆ ಹಾಕುವುದಿಲ್ಲ ಅಂಥವನು ಹಾಕುವುದಿಲ್ಲ ಅಲ್ಲ ಇಲ್ಲ ಹೇಳಿದರೆ ಅವನು ಮೌನ ಅಂತ ಅರ್ಥ ಕ್ರಿಯೆಯಲ್ಲಿಯೂ ಮೌನ ಮಾತಿನಲ್ಲಿಯೂ ಮೌನ ಮನಸ್ಸಿನಲ್ಲಿಯೂ ಮೌನ ಮೌನವು ಬಗೆ ಯಾವುದೇ ರೀತಿ ನಿಜವಾಗಿ ಮೌನ ಅಂದರೆ ಮಾತಿಗೆ ಹೇಳಬೇಕು ನಾವು ಕೃತಿಯಲ್ಲಿ ಹೇಳಬೇಕು ಮಾತಾಡು ಯಾಕೆ ಮೌನ ಹೇಳಿ ಮಾತಿನ ಮುಂಚೆ ಮನಸ್ಸು ಮಾತಾಡಬೇಕು ಅದರಿಂದ ಸಮಸ್ಯೆ ಬಂದಾಗ ಮನಸ್ಸೇ ಅದನ್ನು ಯೋಚನೆ ಮಾಡುವುದಿಲ್ಲ ಮಾನಸಿಕವಾದ ಮೌನ ಅದನ್ನೇ ಅನುದ್ವಿಗ್ರಮನ ಹೇಳಿತ್ತು ಮಾನಸಿಕವಾಗಿ ಅವನು ನೊಂದರೆ ಮಾತ್ರವೇ ಅದನ್ನು ಮಾತಿನಲ್ಲಿ ತರ್ತಾನೆ ಮಾತಿನಲ್ಲಿ ತಂದದ್ದು ಕೃತಿಯಲ್ಲಿ ಇಳಿಸ್ತಾನೆ ಅನ್ನವನು ಕೃತಿಯಲ್ಲಿ ಮೌನ ಯಾಕೆ ಮಾತಿನಲ್ಲಿ ಮೌನ ಆದ್ದರಿಂದ ಮಾತಿನಲ್ಲಿ ಯಾಕೆ ಮೌನ ಅಂದರೆ ಅವನು ಮಾನಸಿಕವಾಗಿಯೇ ಸ್ಪಂದಿಸಲಿಲ್ಲ ಅನ್ನ ಮನಸ್ಸು ಸಮಸ್ಯೆಯನ್ನು ಎದುರಿಸಿಕೊಂಡಾಗ ಸಮಸ್ಯೆಯನ್ನು ದೊಡ್ಡದು ಮಾಡಿಕೊಳ್ಳದೆ ಸಮಸ್ಯೆ ಬಗ್ಗೆ ಮನಸ್ಸನ್ನು ಸುತ್ತಿಸಿಕೊಳ್ಳದೆ ಸಮಸ್ಯೆಯ ಸೃಷ್ಟಿಕರ್ತನಲ್ಲಿಗೆ ಮನಸ್ಸನ್ನು ಓಡಬಿಡುವುದು ನಿಜವಾಗಿ ಅನುದ್ವೇಗಕ್ಕೆ ಕಾರಣ ದು ಅವನಿಗೆ ಸಮಸ್ಯೆ ಬಂದಾಗ ಉದ್ವೇಗ ಯಾಕೆ ಆಗಲಿಲ್ಲ ಅಂತ ಕೇಳಿದರೆ ಉದ್ವೇಗ ಆಗಿಬಿಟ್ರೆ ಅವನು ದುಃಖ ಬಂತು ಅಂತ ಎನ್ನುವುದು ಗೊತ್ತಾಯಿತು ಅವನಿಗೂ ಅದು ಕೇಳ್ತಾರೆ ಸಮಸ್ಯೆ ಬರುವುದು ಸಹಜ ಎಲ್ಲರಿಗೂ ಇದೆ ಹೊಟ್ಟೆ ಇದ್ದವರಿಗೆಲ್ಲ ಹಸಿವು ಇದೆ ಅಂಗಾಂಗಗಳಿದ್ದವರಿಗೆಲ್ಲ ಅದರ ನೋವುಗಳು ಇರ್ತವೆ ಪ್ರಕೃತಿಯ ಬದಲಾವಣೆ ಎನ್ನುವುದು ಪ್ರತಿಯೊಬ್ಬನಿಗೂ ಸಮನೆ ಒಂದೆರಡು ದಿನ ತಡ ಆಗ್ಬೋದು ಒಂದೆರಡು ಗಳಿಗೆ ಬೇಗ ಆಗ್ಬೋದು ವಾತಾವರಣದಲ್ಲಿ ಏನು ಬದಲಾವಣೆ ಆಗುತ್ತೆ ಬಿಸಿಯೋ ತಂಪೋ ಅದು ಹಿಂದೆ ಹೇಳಿ ಆಯ್ತವರು ಶೀತೋಷ್ಣ ಸುಖ ದಾಹ ಅಂತ ಎಲ್ಲರಿಗೂ ವಾತಾವರಣ ಬಿಸಿಯಾದಾಗ ಮೈ ಆಗ್ತದೆ ತಲೆ ಬಿಸಿ ಆಗ್ತದೆ ವಾತಾವರಣ ಚಪ್ಪೆಗಟ್ಟಿದಾಗ ಅವನಿಗೆ ಥಂಡಿ ಆಗ್ತದೆ ಚಳಿ ಆಗುತ್ತೆ ಸ್ವಲ್ಪ ತಡ ಆಗಿರ್ಬೋದು ಅವನಲ್ಲಿರತಕ್ಕಂಥ ರೋಗವನ್ನು ನಿರೋಧಿಸುವ ದೈಹಿಕದ ಸಾಮರ್ಥ್ಯದ ಮೇಲೆ ಅದು ಸ್ವಲ್ಪ ತಡವೋ ಸ್ವಲ್ಪ ಬೇಗವೋ ಸ್ವಲ್ಪ ಕಮ್ಮಿಯೋ ಸ್ವಲ್ಪ ಹೆಚ್ಚು ಆಗಬಹುದು ಆದರೆ ಆಗುವುದು ಸಹಜ ಹಾಗೆ ಸಮಸ್ಯೆಗಳು ಬಂದಾಗ ಇವ ಸಮಸ್ಯೆಯ ಸೃಷ್ಟಿಕರ್ತನನ್ನು ಆ ಮನಸ್ಸಿನಲ್ಲಿ ಹಾಕಿಬಿಡುತ್ತಾನೆ ಇದರಿಂದಾಗಿ ಅವನಿಗೆ ಸಮಸ್ಯೆ ಕಾಣುವುದೇ ಇಲ್ಲ ಸಮಸ್ಯೆ ಕಾಡುವುದೂ ಇಲ್ಲ ಸಮಸ್ಯೆಯಾಗಿಯೂ ಕಾಣುವುದಿಲ್ಲ ಅದು ಮತ್ತು ಅದು ಆಮ ಮಾಮೂಲಿಯಾಗಿ ಇರತಕ್ಕ ಒಂದು ವ್ಯಾಪಾರವಾಗಿ ಕಾಣುತ್ತದೆ ಯಾಕೆ ಅದು ಸಮಸ್ಯೆಯಿಂದಾಗಿ ಇವತ್ತು ಬಸ್ಸು ತಡವಾಗಿ ಬಂತು ತಡವಾಗಿ ಬರಲಿಲ್ಲ ಈಗ ಬರಲಿಲ್ಲ ಅಷ್ಟೇ ಗೊತ್ತು ನಮಗೆ ಉದ್ವೇಗಕ್ಕೊಳಗಾದಾಗ ನಾವು ತಡವಾಗಿ ಬಂತನ್ನು ನೋಡುವುದಿಲ್ಲ ತಡವಾಗಿ ಬಂದ ನಂತರ ಉದ್ವೇಗ ಕಮ್ಮಿ ಆಗುತ್ತೆ ಬಂತಲ್ಲ ಈಗ ಅಂತ ಇನ್ನು ಬೇಗ ಹೋಗಲಿ ಬೇಗ ಹೋಗಲಿ ಅಂತ ಉದ್ವೇಗ ಇಳ ಇರ್ತದೆ ಅಲ್ಲಿ ಉದ್ವೇಗ ಮುಗಿಯುವುದಿಲ್ಲ ಮತ್ತು ಸಹ ಇದೊಂದು ವೇಗ ಹೋದರೆ ಒಳ್ಳೆಯದು ವಾಹನ ಬೇಗ ಹೋಗಲಿ ತಡವಾದ ಐದು ನಿಮಿಷ ಇನ್ನು ಓಡುವುದರಲ್ಲಿ ಆದರೂ ಮಾಡಲಿ ಅದು ಅಂತ ಅವ ದಾಪುಗಾಲು ಹಾಕಿಕೊಂಡು ಮತ್ತೆ ಓಡಲಿಕ್ಕೆ ಹೋದರೆ ಇನ್ನೊಂದು ಕಡೆಯಲ್ಲಿ ಯಾವುದೋ ವಾಹನಕ್ಕೆ ಗುದ್ದು ಬಿಡ್ತಾನೆ ಅಲ್ಲಿ ಅವನು ಬೈತಾ ಕೂತ್ಕೊಳಗೆ ಇವತ್ತು ಹತ್ತೊಂದು ನಿಮಿಷ ತಡ ಆಗುತ್ತೆ ಆಗ ಅದನ್ನು ಉದ್ವೇಗಗಳಿಗೆ ಮತ್ತು ಮುಖಗಳೇ ಹೆಚ್ಚಾಗುತ್ತೆ ಹೊರತು ಕಮ್ಮಿ ಆಗುವುದಿಲ್ಲ ಅದಕ್ಕೇನು ಮಾಡಬೇಕು ಅಂದರೆ ಇಡೀ ಪ್ರಪಂಚದಲ್ಲಿ ಒಮ್ಮೆ ಮೊತ್ತ ಮೊದಲಿಗೆ ಸೃಷ್ಟಿಯ ಆರಂಭದಲ್ಲಿ ಭಗವಂತ ಚತುರ್ಮುಖನನ್ನು ಸೃಷ್ಟಿ ಮಾಡಿದ ಬಳಿಕ ಚತುರ್ಮುಖನಿಗೆ ಹೇಳುತ್ತಾನೆ ನೀನು ಸೃಷ್ಟಿ ಮಾಡು ಅಂತ ಚತುರ್ಮುಖ ತನ್ನ ದೇಹದಿಂದ ಮನುವೊಬ್ಬನನ್ನು ಹೊರಗೆ ತರ್ತಾನೆ ಸ್ವಯಂಭುವ ಅವನಿಗೆ ಹೇಳುತ್ತಾನೆ ನಾನು ಸೃಷ್ಟಿ ಮಾಡಿದೆ ನನ್ನ ಸ್ವಾಮಿ ಭಗವಂತ ಹೇಳಿದಾಗೆ ನೀನಿನ ಸೃಷ್ಟಿಯನ್ನು ಮುಂದುವರಿಸು ನಾನು ನಿನಗೆ ಹೇಳುತ್ತೇನೆ ಅಂದ ಸರಿ ಇಂಥ ಸ್ವಯಂಭುವ ಇದು ಮೊತ್ತ ಮೊದಲ ಮನ್ವಂತರವ ಅವನದ್ದು ಸ್ವಯಂಭೂ ಎನ್ನತಕ್ಕಂಥ ಚತುರ್ಮುಖನಿಂದ ಬಂದವ ಸೃಷ್ಟಿ ಮಾಡಲಿಕ್ಕೆ ಹೊರಟಾಗ ನೆಲ ಎನ್ನುವುದು ಕುಸಿತಾ ಉಂಟು ನಿಲ್ತಾ ಇಲ್ಲ ಕಕ್ಷೆ ತಪ್ಪಿ ಆ ಕಾಂತಶಕ್ತಿಗೆ ಅದು ತನ್ನ ಮೈಯನ್ನು ಒಡ್ಡಿಕೊಳ್ಳದೆ ಯಾವುದೋ ದೊಡ್ಡ ಕಾಂತಶಕ್ತಿಗೆ ಬಲಿಯಾಗಿ ಅದು ಜಾರತಾ ಇದೆ ಬೀಳುತ್ತಾ ಇದೆ ಅದನ್ನು ಗಮನಿಸಿದ ಲೋಕದ ಸೃಷ್ಟಿಯನ್ನು ಮಾಡಲಿಕ್ಕೆ ಹೊರಟ ಸ್ವಯಂಭುವ ಲೋಕ ನಿಲ್ಲದ್ದು ಕಂಡು ಗಾಬರಿಗೊಂಡ ಸಹಜವಾದ ಗಾಬರಿ ಅವನಿಗಾಯಿತು ಅಪ್ಪನ ಹತ್ರ ಹೇಳುತ್ತಾನೆ ನನಗೆ ಸೃಷ್ಟಿ ಮಾಡಲು ನೀನು ಆಜ್ಞೆ ಮಾಡಿದೆ ನನ್ನಿಂದ ಸೃಷ್ಟಿ ಮಾಡಬೇಕು ಅಂತ ಯೋಚನೆ ಮಾಡಲ್ಪಟ್ಟಾಗ ನೆಲದ ಕುಸಿತ ಕಾಣುತ್ತಾ ಉಂಟು ನನಗೆ ಇದಕ್ಕೇನು ಪರಿಹಾರ ಇದು ಎಲ್ಲಿಗೆ ಮುಡುತ್ತದೆ ತನ್ನ ಶಕ್ತಿಯನ್ನು ಕಳಕೊಂಡು ಕಾಂತದೆಡೆಗೆ ಒಳ ಎಳ್ಕೊಂಡು ಹೋಗತಕ್ಕಂಥ ಈ ಭೂಗೋಳ ಇನ್ನೇನಾಗಬಹುದು ಸಾಧ್ಯತೆ ಏನು ಇದರದ್ದು ಅಂತ ಬಹಳಷ್ಟು ಗಲಿಬಿಲಿಗೊಂಡಾಗ ಚತುರ್ಮುಖ ಗಲಿಬಿಲಿಗೊಳ್ಳುವುದಿಲ್ಲ ಚತುರ್ಮುಖ ಹೇಳುತ್ತಾನೆ ಇದು ನನಗೂ ಗೊತ್ತಿಲ್ಲ ಇದೇನು ಕಾರಣ ಅಂತ ಗೊತ್ತಿಲ್ಲ ಇದೇನು ಕತೆ ಅಂತಲೂ ನನಗೆ ಗೊತ್ತಿಲ್ಲ ಇದು ಕಾರ್ಯವೂ ಗೊತ್ತಿಲ್ಲ ಇದರ ಕಾರಣವೂ ಗೊತ್ತಿಲ್ಲ ಆದರೆ ಒಂದು ನನಗಿದೆ ಸಮಸ್ಯೆಯಾಗಿ ಕಾಡುವುದಿಲ್ಲ ಯಾಕೆಂದರೆ ಇಡೀ ಜಗತ್ತನ್ನು ಯಾರು ನಿಯಮಿಸುತ್ತಾ ಇದ್ದಾನೋ ತಂದುಕೊಟ್ಟಿದ್ದಾನೋ ಅವನೇ ಸಣ್ಣ ಸಮಸ್ಯೆಯನ್ನು ಸೃಷ್ಟಿ ಮಾಡಿರಬೇಕು ನಮ್ಮಿಂದ ಯಾರಿಂದಲೂ ಸೃಷ್ಟವಾಗದ ಈ ವಸ್ತು ಸಮಸ್ಯೆ ಅದು ಕಾಣಬಾರದ ಕಾಣಲಾರದ ಒಂದು ಕೈಯಿಂದ ಆಗಿದೆ ಅಂದಾಗ ಅದು ದೇವರೇ ಸರಿ ಆದ್ದರಿಂದ ಇದು ಹೇಗೆ ಜಗತ್ತಿನ ನಿರ್ಮಾಣ ಆಗಿದೆಯೋ ಹಾಗೆ ಜಗತ್ತಿನ ಇರುವಿಕೆಯಲ್ಲಿರತಕ್ಕಂತಹ ತಂತ್ರಗಾರಿಕೆಯೋ ಭಗವಂತನಿಂದ ನಿರ್ಮಾಣ ಆಗಿದೆ ಇದರಿಂದ ನಾವು ತಲೆ ಕೆಡಿಸಿ ಮಾಡುವುದೇನು ನಮಗಿದು ಗೊತ್ತಿಲ್ಲ ನಮ್ಮಿಂದ ಆಗುವುದಿಲ್ಲ ಹಾಗಿರುವಾಗ ನಾವು ಓ ಅಂತ ಬೊಬ್ಬೆ ಹಾಕಿಕೊಂಡು ಇನ್ನಷ್ಟು ಕೂಗಿಕೊಂಡರೆ ನಮ್ಮ ತಲೆ ಬಿಸಿ ಹೆಚ್ಚಾಗುತ್ತೆ ಅಷ್ಟೇ ಹೊರತು ಮತ್ತೇನಲ್ಲ ಒಂದು ಬಂದದ್ದು ಬೇರೆ ನಾವು ಬೊಬ್ಬೆ ಹಾಕಿದ್ದಿನ್ನನು ಹೀಗೆ ಬೊಬ್ಬೆ ಹಾಕಿ ಮನೆಯವರಿಗೆಲ್ಲವನು ಸಮಸ್ಯೆಯನ್ನು ಸೃಷ್ಟಿ ಮಾಡಿಬಿಡ್ತಾನೆ ತಲೆನೋವು ಬಂದವನು ಅವನು ಎಷ್ಟು ಪಿರಿಕಿ ಆಗ್ತಾನೆ ಕೇಳಿದರೆ ಮನೆಯಲ್ಲಿದ್ದವರಿಗೆಲ್ಲರಿಗೂ ತಲೆ ನೋವು ಕೊಡ್ತಾನವ ಅಸಹಜವಾದಂತಹ ನಡೆ ಇದು ಮಂಗಗಳಲ್ಲಿ ಹೊಟ್ಟೆ ನೋವು ಬಂದರೆ ಅದು ಸುಮ್ಮನೆ ಇರ್ತದೆ ಒಂದು ಬದಿಯೋಗಿ ಕೂತ್ಕೊಳ್ತದೆ ಏನು ರಂಭ ಮಾಡುವುದಿಲ್ಲ ಅದು ಒಂದು ಬದಿಯಲ್ಲಿ ಸುಮ್ಮನೆ ಕೂತದ್ದು ನೋಡಿ ಗೊತ್ತಾಗ್ತದೆ ನಮಗೆ ಓ ಇದಕ್ಕೆ ಕಾಯಿಲೆ ಉಂಟು ಅಂತ ಉಳಿದ ಮಂಗಗಳು ಅದಕ್ಕೆ ಸುಮಾರಾಗಿ ಉಪಕಾರ ಮಾಡಲಿಕ್ಕೆ ನೋಡ್ತಾವೆ ಅಷ್ಟೆ ನಾವು ಕಾಯಿಲೆ ಬಂದರೆ ಮನೆ ತುಂಬ ಗಲಾಟೆ ಮಾಡಿ ಊರು ತುಂಬ ಗೊತ್ತಾಗಿ ಆಸ್ಪತ್ರೆಗಳಿಗೆಲ್ಲ ಹರಡಿ ಯಾಕೆ ಎಂತ ಕೇಳುತ್ತಾನೆ ಒಬ್ಬನ ಸಮಸ್ಯೆಯನ್ನು ನೂರು ಜನರು ತಿನ್ನುವಂತೆ ಯಾಕೆ ಆಗಬೇಕು ಅದೇ ನಮಗೆ ಒಳ್ಳೆಯದಾದರೆ ಎಲ್ಲಿಯಾದರೂ ಕೊಪ್ಪರಿಗೆ ಸಿಕ್ಕಿಬಿಟ್ಟಿದರೆ ನಾವು ಯಾರಿಗೂ ತಿಳಿಸುವುದಿಲ್ಲ ಎಲ್ಲಿಗೂ ಗೊತ್ತಾಗಬಾರದು ಯಾರಿಗೂ ಕೊಡುವುದಿಲ್ಲ ನಾವೊಮ್ಮೆ ನಿವೃತ್ತಿಯಾಗಿ ನಿಂತು ನಿವೃತ್ತಿಯ ಹತ್ತಿರದಲ್ಲಿ ಬಂದಾಗ ದೊಡ್ಡ ಮೊತ್ತ ಬಂದಿದ್ದರೆ ಹತ್ರ ಇಷ್ಟರವರೆಗೆ ಯಾರೂ ಸಹ ಹೇಳಲೇ ಇಲ್ಲ ನನಗೆ ನಿವೃತ್ತಿ ಆಗುವಾಗ ಇಷ್ಟು ಬಂದಿದೆ ಅಂತ ಜನ ಬಾಯಿ ಬಿಟ್ಟು ಕೇಳ್ತಾರೆ ನಿವೃತ್ತಿ ಆಯಿತಾ ಎಷ್ಟು ಸಿಕ್ಕಿತು ಅಂತ ಆ ಸಿಕ್ಕಿದ್ದು ಒಂದು ಸುಮಾರು ಹೇಳುವುದೇ ಇಲ್ಲ ಅದೇ ತಲೆನೋವು ಬರುವ ಮುಂಚೆ ತಲೆನೋವು ಅಂತ ಎಲ್ಲರಿಗೂ ಅವನು ನನಗೆ ನಾಳೆ ತಲೆನೋವು ಬರ್ತದೆ ಕಾಣ್ತದೆ ಇವತ್ತು ಸ್ವಲ್ಪ ಅದರದ್ದು ಕುರುಹು ಉಂಟು ಅಂತ ಹಾಗಾದರೆ ಜನ ಎಷ್ಟು ನೋಡಿ ಇವರು ಇಟ್ಟುಕೊಂಡರು ದುಃಖೇಶೂ ಅಂತ ಇಟ್ಟುಕೊಂಡ್ರು ನಿಮಗೆ ಸುಖದಲ್ಲಿ ಇಂತಹ ಉದ್ವೇಗ ಎಲ್ಲ ಆಗುವುದಿಲ್ಲ ಯಾವಾಗಲಾಗುವುದು ನಿಮಗೆ ದುಃಖದಲ್ಲಿ ಮಾತ್ರ ನಿಮ್ಮ ಕೆಪ್ಪು ಕಣ್ಣಿರುವುದು ಕ್ರೂರ ದೃಷ್ಟಿ ಇರುವುದು ದುಃಖಕ್ಕೆ ಮಾತ್ರ ಹಾಗೆ ಸುಖಕ್ಕೂ ಆಗಲಿ ಏ ಇವತ್ತು ಭಾರಿ ಒಳ್ಳೆಯದಾಯಿತು ಅಂತ ಒಮ್ಮೆಲೆ ಗಲಿಬಿಳಿಯಾಗಿ ಗಾಬರಿ ಪಟ್ಟು ತಲೆನೋವು ಮಾಡಿಕೊಳ್ಳುವುದು ಅದೆಲ್ಲ ಯಾರು ಮಾಡಿಕೊಳ್ಳುವುದಿಲ್ಲ ಸಂಪತ್ತು ಬಂತು ಅಂತ ಯಾರೂ ತಲೆಕೆಡಿಸಿಕೊಳ್ಳುವುದಿಲ್ಲ ಖರ್ಚಾಯ್ತಲ್ಲ ಅಂತ ಬೊಬ್ಬೆ ಹಾಕ್ತಾರೆ ಖರ್ಚಾದರೂ ಅವರೇ ತಿಂದದ್ದಲ್ವ ಅವರು ಹೊಟ್ಟೆಗೆ ಖರ್ಚು ಮಾಡಿದ್ದಲ್ಲ ಆದರೂ ಅವರಿಗೆ ಬೇಸರ ಸುಮ್ಮನೆ ನಾನು ತುಂಬ ಖರ್ಚು ಮಾಡಿಬಿಟ್ಟೆ ಹಾಳಾಯಿತು ಏನು ಹಾಳಾಯಿತು ಇವನೇ ತಿಂದವ ಇವನೇ ಹಾಳಾದ್ದು ಅದರಿಂದ ಸಮಸ್ಯೆ ಬಂದಾಗ ಸಮಸ್ಯೆಯ ಜೊತೆಯಲ್ಲಿ ಅದನ್ನು ಸೃಷ್ಟಿ ಮಾಡಿರತಕ್ಕಂಥ ದೇವರನ್ನು ಯೋಚನೆ ಮಾಡಿದರೆ ಸಮಸ್ಯೆ ಶಾಂತವಾಗತ್ತೆ ನಾವು ಶಾಂತರಾಗ್ತೇವೆ ಪರಿಸ್ಥಿತಿಯು ಶಾಂತವಾಗತ್ತೆ ಉಳಿದವರಿಗೂ ಶಾಂತಿ ಸಿಗ್ತದೆ ನಾವು ಸಮಸ್ಯೆಯನ್ನು ನೋಡಿ ಅಶಾಂತರಾಗಿ ಬಿಟ್ಟರೆ ನಾವು ಅಶಾಂತರಾಗುವುದು ಸಮಸ್ಯೆಯು ಅತಂತ್ರ ಆಗುವುದು ಸುತ್ತಮುತ್ತಲಿನವರು ಅಪರಿ ಅವರು ಗೆಳಿಬಿಲಿಗೊಳ್ಳುವುದು ಒಟ್ಟಾರೆ ಪ್ರಕ್ಷುಬ್ಧವಾದಂತಹ ವಾತಾವರಣ ನಿರ್ಮಾಣ ಆಗಿ ಹೋಗ್ತದೆ ಇದನ್ನು ಚತುರ್ಮುಖ ಮನಗಂಡು ವಿಶ್ವಸಯ ಹೇತುರಾಧ್ಯ ಯೋಗೇಶ್ವರೈರ ದುರತ್ಯಯ ಯೋಗಮಾರ್ಗ ಕ್ಷೇಮ ಕ್ಷೇಮಂ ಸ ನೋ ಭಗವಾನ್ ತತ್ರ ತಸ್ಮದೀಯ ವಿಮರ್ಶೇನ ಕಿಯಾನಿ ಆರ್ಥ ಅಂತ ಈ ಜಗತ್ತಿನ ಆಗುಹೋಗುಗಳೆಲ್ಲ ನಡೆಸತಕ್ಕಂತಹ ಉಪಾಯ ತಂತ್ರಜ್ಞ ಯೋಗೈಶ್ವರೈರಪಿ ದುರತ್ಯಯ ಯೋಗಮಾರ್ಗ ಅಂತ ಎಂತಹ ವಿಶ್ವದ ಬಹುದೊಡ್ಡ ತಂತ್ರಗಾರಿಕೆಯನ್ನು ತಿಳ್ಕೊಂಡಿರತಕ್ಕಂತಹ ದಿಕ್ಪಾಲಕರಿಗೂ ದೇವಾದಿ ದೇವತೆಗಳಿಗೂ ಗೊತ್ತಿರದ ತಂತ್ರಗಾರಿಕೆ ಗೊತ್ತಿರುವ ಭಗವಂತ ಎಷ್ಟು ದೊಡ್ಡ ಚಂದ ಶಬ್ದ ಹಾಕಿದ್ದಾರೆ ನೋಡಿ ಇವತ್ತು ನಾವು ಮೆಲ್ಲಕ್ಕೆ ಕಣ್ಣು ತೆರಿತಾ ಇದ್ದೇವೆ ಮಾಹಿತಿ ತಂತ್ರಜ್ಞಾನ ಅಂದರೆ ದೊಡ್ಡ ಸಂಗತಿ ಅಂತ ಇದನ್ನು ಬಹಳ ಸುಂದರವಾಗಿ ಚತುರ್ಮುಖ ಭಗವಂತನಲ್ಲಿ ಹಾಕಿಬಿಟ್ಟ ನಾವೆಲ್ಲ ಎಷ್ಟು ತಿಳ್ಕೊಂಡಿದ್ರೇನು ಎಷ್ಟು ರೀತಿಯ ಉಪಾಯವನ್ನು ಅರಿತಿದ್ದರೇನು ಈ ಜಗತ್ತು ಎಲ್ಲಿಯೋ ಒಂದರ ಕ್ಷಣದಲ್ಲಿ ಕ್ಷ ಕಕ್ಷೆ ತಪ್ಪಿ ಕಾಂತ ಶಕ್ತಿಯನ್ನು ಕಳಚಿಕೊಂಡು ಅಗಾಧವಾದ ಕತ್ತಲೆಯೆಡೆಗೆ ಗೊತ್ತಿಲ್ಲದ ದಾರಿಯೆಡೆಗೆ ಹೊಂಡದೊಳಗೆ ನುಗ್ಗುತ್ತಿರುವಾಗ ಅದನ್ನು ನಿಲ್ಲಿಸುವುದು ಹೇಗೆ ತರುವುದು ಹೇಗೆ ಮತ್ತೆ ಪುನಃ ಶಕ್ತಿಯ ಮೇಲೆ ನಿಲ್ಲಿಸುವುದು ಹೇಗೆ ಏನು ನಮಗೆ ಗೊತ್ತಿಲ್ಲ ಎಂತಹ ಉಪಾಯವೂ ನಮಗೊತ್ತಿಲ್ಲ ವಿಶ್ವದ ನಿರ್ಮಿತಿಯೇ ನಮಗೆ ಗೊತ್ತಿಲ್ಲ ಆದ್ದರಿಂದ ವಿಶ್ವದ ಸ್ಥಿತಿ ಗೊತ್ತಾಗುವುದೇ ಇದನ್ನಿಟ್ಟುಕೊಂಡೇ ಚತುರ್ಮುಖಾಡಿದ ವಿಶ್ವಸ್ಯ ಸ್ಥಿತಿ ಲಯೋದ್ಭವ ಹೇತುರಾಧ್ಯ ಯೋಗೇಶ್ವರೈರಪಿ ದುರತ್ಯಯ ಯೋಗ ಮಾರ್ಗ ಕ್ಷೇಮಂ ವಿಧಾಸ್ಯತಿ ಪ್ರತಿಯೊಂದರ ಬೆನ್ನ ಹಿಂದೆ ಭಗವಂತ ಒಳ್ಳೆದು ಮಾಡ್ತಾನೆ ಎನ್ನುವುದು ಖಾತ್ರಿ ಇರಬೇಕು ಅಂತ ಈ ಸಮಸ್ಯೆಯಿಂದಲೂ ಆಗುವುದೇನು ಕೇಳಿದರೆ ಒಳ್ಳೆಯದೆ ಹೌದು ವಾಹನ ತಡವಾಗಿ ಬಂತು ಹಾಳಾಯ್ತಲ್ಲ ಅಂದರೆ ಇಲ್ಲ ತಡವಾಗಿ ಬಂದದ್ದರಿಂದ ಯಾವುದೋ ಒಂದು ಆಗಬೇಕಾಗಿದ್ದ ಅನಾಹುತ ನಿಂತಿತ್ತು ಅದೇ ಮೊದಲು ಹೋಗಿದ್ದರೆ ಅದೇ ವಾಹನಕ್ಕೆ ಐದು ನಿಮಿಷದ ಮೊದಲಿತ್ತು ಅಂತ ಹೇಳಿದರೆ ರೈಲು ವಾಹನ ಬಂದು ಬಡಿತಿತ್ತು ಅದು ತಪ್ಪಿ ಹೋಯ್ತು ಇವತ್ತು ತಡ ಆದ್ದರಿಂದ ಈ ಬಸ್ಸು ಹೀಗೆ ಯಾವುದೋ ಒಂದು ಕ್ಷಣದಲ್ಲಿ ನಮಗೆ ಆಗಿರತಕ್ಕಂಥ ತೊಂದರೆಗಳು ಬಹಳ ವಿಶಾಲವಾಗಿ ನೋಡಿಕೊಂಡಾಗ ಬಹಳ ವಿಸ್ತಾರವಾದ ದಿನಗಳಲ್ಲಿ ಅದಕ್ಕೆ ಅರ್ಥ ಹಚ್ಚಿದಾಗ ದೇವರು ಒಳ್ಳೆಯದೇ ಮಾಡಿದ ಅಂತ ಕಾಣುತ್ತದೆ ಕಾಣಲಿಕ್ಕೆ ಬರ್ತದೆ ನಾನು ಕಲಿತದ್ದರ ಕೆಲವು ಪದವಿಗಳಿಂದಾಗಿ ಬಹಳ ಖುಷಿ ಕೊಟ್ಟದ್ದು ನನಗೆ ಸಾಹಿತ್ಯ ಪ್ರಪಂಚ ಆಗಲಿಕ್ಕೆ ಹೋಗಿ ಹಿಂದಿನಿಂದಲೂ ಓದುವ ಅಭ್ಯಾಸ ಇದ್ದು ನಾನೊಂದು ಒಳ್ಳೆಯ ಜರ್ನಲಿಸ್ಟ್ ಆಗಬೇಕು ಅಂತ ಹೊರಟಿದ್ದೆ ಆದರೆ ಯಾವುದೋ ಒಂದು ಕ್ಷಣದಲ್ಲಿ ನಮ್ಮ ಯೋಗ್ಯತಾ ಪರೀಕ್ಷೆಯಲ್ಲಿ ಅದೆಲ್ಲ ನಡೆದಿದ್ದರೂ ಸಹ ಯಾರ ದೊಡ್ಡವರ ಪ್ರಭಾವ ಕಮ್ಮಿ ಆಯಿತು ಅಂತ ಹೇಳಿ ಅದನ್ನು ಬದಿ ಹಾಕಿದರು ನನ್ನ ಅರ್ಜಿಯನ್ನು ಆದ್ದರಿಂದ ಇವತ್ತು ಗೀತೆಯ ಒಳಸೂತ್ರಗಳನ್ನು ನೋಡುವ ವಿಶಾಲವಾದಂತಹ ಕಣ್ಣು ದೇವರು ನನಗೆ ಕೊಟ್ಟರು ಇಲ್ಲದರೆ ಯಾರೋ ಯಾವುದೋ ವಿಷಯದ ಬಗ್ಗೆ ಸಾಹಿತಿಯಾಗಿ ಪತ್ರಿಕೆಯಲ್ಲಿ ನಾನು ಗೀಚುತ್ತಾ ಇರಬೇಕಿತ್ತು ಯಾವುದೋ ಒಂದು ಅಂಕಣ ಬರಹಕಾರನೋ ಇನ್ಯಾವುದೋ ಒಂದು ಸಿನಿ ವಿಮರ್ಶಕನೋ ಹಾಳಾಗಿ ಹೋಗ್ತಿತ್ತು ಆದರೆ ಗೀತೆಯ ಅಂತರಾಳದ ಹರಿವುಗಳನ್ನೆಲ್ಲ ಮುಳುಗಿ ಎದ್ದು ತೋರಿಸಿ ಕುಣಿಯುವಂತಹ ಛಾಪು ಬರಬೇಕಾದರೆ ದೇವರ ಅರ್ಜಿಯನ್ನು ಬದಿ ಹಾಕಿದ್ದು ಭಾರಿ ಚಂದವೇ ಅದರೇನು ಆಕ್ಷೇಪ ಮಾಡಲಿಲ್ಲ ಆಗಲೂ ನಾನು ಅಂದರೆ ದೇವರು ಕೊಡುವ ವ್ಯವಸ್ಥೆಗಳು ಆದ್ದರಿಂದ ಚತುರ್ಮುಖ ಹೇಳುತ್ತಾನೆ ಕ್ಷೇಮಂ ವಿಧಾಸ್ಯತೆ ದೇವರು ಒಳ್ಳೆದು ಮಾಡುತ್ತಾನೆ ಭವಿಷ್ಯತ್ತಿನಲ್ಲಿ ಭಗವಂತ ಖಂಡಿತವಾಗಿ ಒಳ್ಳೆದು ಮಾಡುತ್ತಾನೆ ವಿಧಾಸ್ಯದಿಂದಾಗಿ ಮುಂದಕ್ಕೆ ಒಳ್ಳೆಯದಿದೆ ಇದು ನಮಗೆ ಗೊತ್ತು ಇವತ್ತು ಬಂದಿರತಕ್ಕ ಸಮಸ್ಯೆಯನ್ನು ನಾವು ದೊಡ್ಡದು ಮಾಡಿಕೊಂಡು ನೋಡಿ ಅದು ಎಷ್ಟು ಸಾಧ್ಯ ಉಂಟೋ ಅಷ್ಟು ಅದರೊಳಗೆ ನಾವು ದುಂಬಾಲು ಬಿದ್ದು ಕೈಕಾಲುಗಳೊಡನೆ ಗುದ್ದಾಟ ನಡೆಸಿ ಸೋತು ಸುಣ್ಣ ಆಗುವುದರ ಬದಲಿಗೆ ಅದು ಎಂಥದೂ ಅಲ್ಲ ಗೊತ್ತಿಲ್ಲ ಅದು ಭೂತವೇ ಇರಬಹುದು ಅದ್ಭುತವೇ ಆಗಿರಬಹುದು ಆದರೆ ಅದು ಇರಲಿ ಅದಕ್ಕೇನು ಭವಿಷ್ಯದಲ್ಲಿ ಅರ್ಥ ಅಂತ ಕಾದು ನೋಡುವಾಗಿ ಬಿಟ್ಟರೆ ಭವಿಷ್ಯದಲ್ಲಿ ಅದು ನಮಗೆ ಒಳ್ಳೆಯದೇ ಮಾಡುತ್ತೆ ಅಂತಾನೆ ದೇವರು ಯಾಕೆ ಅದು ಭಗವಂತನ ಸೃಷ್ಟಿಯಲ್ಲಿ ಇಷ್ಟದವರೆಗೂ ಹಾಳಾದದ್ದು ಅಂತ ಇಲ್ಲಂತೆ ಏಮಪ್ಪ್ಯ ಶುಭಂಕರ್ಮ ನಭೂತನ್ನ ಭವಿಷ್ಯತಿಯಿಂದ ದೇವರು ಸೃಷ್ಟಿ ಮಾಡಿದ್ದರಲ್ಲಿ ಹಾಳು ಸೃಷ್ಟಿ ಮಾಡಿದ ಅಂತ ಹೇಳಿದರೆ ದೇವರಿಗೆ ನಾವು ಅನ್ಯಾಯ ಮಾಡಿದಾಗತ್ತೆ ಭಗವಂತನಿಗೆ ಹಾಳು ಮಾಡಲಿಕ್ಕೆ ಬರುತ್ತಾ ದೇವರು ಮಾಡಿದ್ದು ಒಳ್ಳೆಯದೇ ನಾವು ಎಲ್ಲಿಯಾದರೂ ಹಾಳು ಮಾಡಿರ್ಬೋದು ಭಗವಂತ ದನದಿಂದ ಹಾಲನ್ನೇ ಸುರಿಸಿದ ಯಾವ ಕೆಚ್ಚಲಿಗೆ ಕೈ ಹಾಕಿದ್ರು ಯಾವ ಗೋವನ್ನು ನಾವು ಕರೆದರೂ ಅದು ಕೊಡುವುದು ಹಾಲೆ ಅಪ್ಪಿತಪ್ಪಿ ಅದಕ್ಕೆ ನಾವು ಕಾಫಿ ತಿನಿಸನ್ನು ತಿನಿಸಿದ್ರು ಕಾಫಿ ಬೀಜಗಳನ್ನು ಕಾಫಿ ಗಿಡಗಳನ್ನು ತಿನಿಸಿದ್ರು ಅದು ಕೊಡುವುದು ಹಾಲೆ ಇಲ್ಲಯ್ಯ ಹುಲ್ಲಿನೊಟ್ಟಿಗೆ ನೀನು ಸ್ವಲ್ಪ ಕಾಫಿ ಬೀಜವನ್ನು ತಿಂದಬಿಡು ನನಗೆ ನೇರ ಡಿಕಾಷನ್ನೇ ಬರ್ತದೆ ನೋಡು ಅಂದರೆ ಇಲ್ಲ ಆಗುವುದಿಲ್ಲ ಅಂದರೆ ದೇವರು ಯಾವತ್ತೂ ಹಾಳು ಮಾಡುವುದಿಲ್ಲ ಹಾಳು ಮಾಡುವುದಿದ್ದರೆ ಮನುಷ್ಯನೇ ಅವನ ಕೈಗೆ ಸಿಕ್ಕಿದ್ದು ಯಾವುದು ಒಳ್ಳೆಯದಾಗಿ ಉಳಿಯುವುದಿಲ್ಲ ಅದರಿಂದ ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾನ್ ತ್ರದೀಶ ಅನ್ನ ನಾವು ನಾಳೆಯ ಬಗ್ಗೆ ಯೋಚನೆ ಮಾಡಿಕೊಂಡ್ರೆ ಇವತ್ತಿನ ಸಮಸ್ಯೆಗೆ ಉತ್ತರ ಚೆನ್ನಾಗಿರ್ತದೆ ಅಂತಾನೆ ಅದರಿಂದ ತತ್ರ ಅಸ್ಮದೀಯ ವಿಮರ್ಶೆಯನ್ನು ಕೀ ಅರ್ಥ ಅದನ್ನು ನಾವು ಇವತ್ತು ಅದರ ಬಗ್ಗೆ ತಲೆಕೆಡಿಸಿಕೊಂಡು ಮಾಡುವುದೇನು ನಾವು ವಿಮರ್ಶೆ ಮಾಡಿ ಏನು ಸಂಪಾದನೆ ಮಾಡುತ್ತೇವೆ ಆದ್ದರಿಂದ ಉದ್ವೇಗವನ್ನು ಮಾಡಿಕೊಳ್ಳುವುದು ಎನ್ನುವುದು ಅತ್ಯಂತ ಬಾಲಿಷ ಅಂತಾನೆ ಒಬ್ಬ ಬುದ್ಧಿವುಳ್ಳವ ಬುದ್ಧಿಮಂತನಾದವ ಯಾವ ವಿಷಯಕ್ಕೂ ಟೆನ್ಷನ್ ಅಂದರೆ ಉದ್ವೇಗ ಮಾಡಿಕೊಳ್ಳಬಾರದು ಅಂದರೆ ಯಾಕೆಂದರೆ ಅದು ಶಬ್ದ ಹೇಳದಿದ್ದರೆ ಇನ್ನು ಯಾರಿಗೂ ಅರ್ಥ ಆಗುವುದಿಲ್ಲ ಅಂತ ನಾನು ಉದ್ವೇಗ ಶಬ್ದದ ಯಥಾರ್ಥ ಅರ್ಥ ಇವತ್ತಿನ ಹತ್ತಿರದಲ್ಲಿ ಹೇಳಿದೆ ಮಾಡಿಕೊಳ್ಳಲಿಕ್ಕೆ ಇಲ್ಲ ಯಾವುದಕ್ಕೂ ಇಲ್ಲ ಯಾವ ರೀತಿಯಿಂದಲೂ ತಲೆಬಿಸಿ ಮಾಡಿಕೊಳ್ಳದವ ಸ್ಥಿತಿ ಸ್ಥಿತ ದೀಹಿ ಯಾಕೆ ಆಗಿದ್ದಾನೆ ಕೇಳಿದರೆ ಅವನು ಓದಿಕೊಂಡಿದ್ದಾನೆ ಅವು ಹೆಚ್ಚು ಓದಿಕೊಂಡಿದ್ದಾನೆ ಶಾಸ್ತ್ರೀಯವಾದ ಓದು ಅವನಲ್ಲಿದೆ ಅವನು ಮುನಿ ಮುನಿನಿಂದರೆ ಮನನಾತು ಮುನಿರುಚ್ಯತೆ ಅಂತ ಓದಿಕೊಂಡದ್ದನ್ನು ಕೇಳಿಕೊಂಡದ್ದನ್ನು ಮೆಲುಕು ಹಾಕಿಕೊಂಡು ತನ್ನಲ್ಲಿ ಇಟ್ಟುಕೊಂಡಿದ್ದಾನೆ ಎಷ್ಟೋ ಜನ ಓದಿಕೊಳ್ಳುತ್ತಾರೆ ಆದರೆ ಮರೆತು ಬಿಡುತ್ತಾರೆ ಎಷ್ಟೋ ಜನ ಕೇಳುತ್ತಾರೆ ಆದರೆ ಗಂಭೀರವಾಗಿ ಅದನ್ನು ಯೋಚನೆ ಮಾಡುವುದಿಲ್ಲ ಅದು ಮಾಮೂಲಿ ಅಂತ ಕೇಳುತ್ತಾರೆ ಅವರು ಕೇಳಬೇಕು ಅಂತ ಕುತೂಹಲ ಇರ್ತದೆ ಕೇಳುವಾಗ ಖುಷಿಯಾಗ್ತದೆ ಆದರೆ ಅದನ್ನು ಅವರು ತನ್ನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅದಕ್ಕೆ ಮುನಿ ಅಂದರೆ ಹಾಗಲ್ಲ ಅವನು ಕೇಳಿದ್ದನ್ನು ತಿಳಿದದ್ದನ್ನು ಮೆಲುಕು ಹಾಕಿ ಮನನಗೈದು ಅದನ್ನು ಚಿಂತನೆ ನಡೆಸಿ ತನ್ನಲ್ಲಿ ಇಟ್ಟುಕೊಂಡಿದ್ದಾನೆ ಅದರಂತೆ ತನ್ನ ಬದುಕನ್ನು ರೂಪಿಸಿಕೊಳ್ಳುತ್ತಾನೆ ಆದ್ದರಿಂದಲೇ ಅವನು ಮೌನ ಮಾಡಿದ ಯಾವುದೇ ಸಮಸ್ಯೆ ಬಂದಾಗಲೂ ಅದಕ್ಕೆ ತತ್ತರಿಸಿ ಹೋಗದೆ ಅದಕ್ಕೆ ಪ್ರತಿಕ್ರಿಯಿಸದೆ ಸ್ಪಂದಿಸದೆ ಮೌನಾದ ಇದು ಶಾರೀರಿಕವಾದ ಮೌನ ತೆಪ್ಪಗೆ ಕುಳಿತ ಇದು ಮಾನಸಿಕವಾದ ಮೌನ ಯಾವುದೇ ರೀತಿಯ ಗೊಂದಲ ಮಾಡಿಕೊಳ್ಳಿಲ್ಲ ಶಾಂತವಾಗಿದ್ದ ಇದು ಮಾತಿನ ಮೌನ ಆ ಸಮಸ್ಯೆಯನ್ನು ಹತ್ತು ಜನರಲ್ಲಿ ಹೇಳಿಕೊಂಡು ಬರಲಿಲ್ಲ ನಾವು ತಿಳ್ಕೊಂಡಂತಾಗಿ ದುಃಖ ಬಂದಾಗ ಬೊಬ್ಬೆ ಹೊಡಿಬೇಕು ಕಣ್ಣೀರು ಹರಿಸಬೇಕು ಹತ್ತು ಜನರ ಹತ್ರ ಹೇಳಬೇಕು ಆಗ ಕಮ್ಮಿ ಆಗ್ತದೆ ಅಂತ ಕಮ್ಮಿ ಆಗುವುದಿಲ್ಲ ಅವರು ಹೇಳಿದ್ದರಿಂದ ನಾವು ಕಮ್ಮಿ ಆಯಿತು ಅಂತ ಹೇಳುವುದಷ್ಟೇ ಎಲ್ಲಿ ಕಮ್ಮಿ ಆಗ್ತದೆ ಅಯ್ಯೋ ಮಗ ಸತ್ತ ನೀರಿನಲ್ಲಿ ಮುಳುಗಿ ಸತ್ತ ಆ ದೊಡ್ಡ ಸುನಾಮಿಯಲ್ಲೇ ಸೋರಿ ಹೋದ ಹೇಳಿಕೊಂಡದ್ರಿಂದ ದುಃಖ ಕಮ್ಮಿ ಆಗುತ್ತೋ ಏನು ಕಮ್ಮಿ ಆಗುವುದಿಲ್ಲ ಆದ್ದರಿಂದ ಈಗ ಮಗ ಸತ್ತದ್ದು ಮರೆತು ಹೋಗ್ತದೋ ಅದು ಇಲ್ಲ ಇಲ್ಲ ಹತ್ತು ಜನರಿಗೆ ಗೊತ್ತಾದ್ದರಿಂದ ಸುಮಾರು ದುಃಖ ಕಮ್ಮಿ ಆಯಿತು ಹಾಗಾದರೆ ನೂರು ಜನರಿಗೆ ಹೇಳುವುದು ಮತ್ತು ದೊಡ್ಡ ಬಾನುಲಿ ಹೇಳಿ ಹೇಳಿಬಿಡುವುದು ಜನರೇ ಲಕ್ಷ ಜನರೇ ಕೇಳಿಕೊಳ್ಳಿ ನನ್ನ ದುಃಖ ಆದರೂ ಆಗಲಿ ಹೀಗಿದ್ದರೆ ಅದಕ್ಕೆ ಒಂದು ಬಾನುಲಿ ಕೇಂದ್ರ ಮಾಡ್ತಿದ್ದರು ಎಲ್ಲರೂ ನಿಮ್ಮ ನಿಮ್ಮ ದುಃಖವನ್ನು ಹೇಳಿಕೊಳ್ಳಿ ಕಮ್ಮಿ ಆಗಿಕೊಳ್ಳಿ ಹಾಗಾದರೆ ಲೋಕದಲ್ಲಿ ದುಃಖಿಗಳೇ ಇರ್ತಿರಲಿಲ್ಲ ಎಲ್ಲ ಸುಖಿಗಳೇ ಕೈಕಾಲು ಮುರಿದವನು ಹೇಳೋದು ನಂದು ಕೈಕಾಲು ಮುರಿದಿದೆ ನೂರು ಜನರು ಹೇಳುವಾಗ ಅವನಿಗೆ ನೋವು ಹೋಗ್ತದೆ ಖುಷಿ ಪಡ್ತಾನೆ ನನಗೆ ಈಗ ಏನು ತೊಂದರೆ ಇಲ್ಲ ಕೈಕಾಲು ಮುರಿದ್ರೂ ಆರಾಮಿದ್ದೇನೆ ಅಂತ ಆಗುವುದಿಲ್ಲ ನಾಲ್ಕು ಜನರಲ್ಲಿ ಹೇಳಿಕೊಳ್ಳುವುದರಿಂದ ದುಃಖವನ್ನು ದೂರ ಮಾಡಿಕೊಳ್ಳಿಕ್ಕಾಗುವುದಿಲ್ಲ ಸುಮ್ಮನೆ ಹೇಳಿದ್ದು ನಾಲ್ಕು ಜನರಲ್ಲಿ ಹೇಳಿಕೊಂಡರೆ ದುಃಖ ಅದು ಹಂಚಿಕೊಂಡಾಗತ್ತೆ ಅಂತ ಯಾರು ಸ್ಪಂದಿಸ್ತಾರೆ ಆ ರೀತಿಯಲ್ಲಿ ಯಾರಿಗೆ ಅನುಗ್ರಹ ಶಕ್ತಿ ಇದೆ ಆ ದುಃಖವನ್ನು ದೂರ ಮಾಡುವ ಸಮಸ್ಯೆಯನ್ನು ನಿಭಾಯಿಸುವ ಶಕ್ತಿಯನ್ನು ತುಂಬಿಸುವ ಸಾಮರ್ಥ್ಯ ಯಾರಲ್ಲಿ ಕೂತಿದೆ ಎಲ್ಲರಲ್ಲಿಯೂ ದುಃಖ ಇರುವುದೇ ಬುದ್ಧ ಕೂಗುತ್ತಿರುವ ಮಹಿಳೆಗೆ ಮಗನ ಹೆಣವನ್ನು ಹಾಕಿಕೊಂಡು ತಿರುಗುವ ತಾಯಿಗೆ ಅಪ್ಪಣೆ ಕೊಡಿಸಿದ ತಾಯೇ ನಿನ್ನ ದುಃಖ ನಿಲ್ಲಿಸ್ತೇನೆ ಕ್ಷಣಾರ್ಧದಲ್ಲಿ ಅದು ನನಗೆ ಒಂದು ಹಿಡಿ ಸಾಸುವೇ ಬೇಕಿತ್ತು ಯಾರ ಮನೆಯಲ್ಲಿ ಸಾವು ನೋವು ಇಲ್ಲ ಕಣ್ಣೀರು ಸುರಿಸುವುದಿಲ್ಲ ಆ ಮನೆಯ ಸಾಸುವೆ ಬೇಕು ನನಗೆ ತಂದು ಕೊಡ್ತೀಯಾ ಈಕೆ ಎಲ್ಲಿ ಹೊರಡಬೇಕು ಎಲ್ಲಿ ತಿರುಗಬೇಕು ಯಾರ ಮನೆಯಲ್ಲಿ ಯಾರ ಹತ್ತಿರ ಕೇಳಿದರೂ ಪ್ರತಿಯೊಬ್ಬರೂ ಅವರಲ್ಲಿರತಕ್ಕಂಥ ದುಃಖವನ್ನು ಹೇಳುವವರೇ ನಿಮಗೆ ದುಃಖ ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ನೋವಿಲ್ಲದಿದ್ದರೆ ಸಾವು ಸಂಭವಿಸದಿದ್ದರೆ ನನಗೊಂದು ಹಿಡಿ ನನ್ನ ಮಗು ಬದುಕಲಿಕ್ಕೆ ಬೇಕಿತ್ತು ಕೇಳಿದರೆ ನಮ್ದು ಮೊನ್ನೆ ತಾನೇ ಯಜಮಾನರು ಸತ್ರು ನಮ್ಮದು ಆಚೆ ಮೊನ್ನೆ ತಾನೇ ಚಿಕ್ಕಪ್ಪ ಇಲ್ಲವಾದ ನಮಗೆ ಇವತ್ತು ತಾನೇ ಕೈಕಾಲು ಮುರಿದು ಹೋಗಿದೆ ಬಿದ್ದು ಪ್ರತಿಯೊಬ್ಬರ ಮನೆಯಲ್ಲಿ ಗೋಳಿ ಇದ್ದೇ ಇದೆ ಯಾರಿಗೆ ಯಾವ ಅಂಗಗಳನ್ನು ದೇವರು ಕೊಟ್ಟಿದ್ದಾರೋ ದಯಪಾಲಿಸಿದ್ದಾರೋ ಅದರದ್ದು ಉಪಯೋಗವೂ ಇದೆ ಅದರದ್ದು ಅಪಕರ್ಷವೂ ಇದೆ ಕಣ್ಣಿದೆ ಚೆನ್ನಾಗಿ ನೋಡುತ್ತೆ ಕಣ್ಣಿದೆ ನೋಡ್ತಾ ಇದ್ದಾಗೆ ಕಸವನ್ನು ಬೀಳಿಸಿಕೊಳ್ಳುತ್ತದೆ ಬಿದ್ದಾಗ ವೇದನೆ ಆಗುತ್ತೆ ಹಾಗೆ ಹಲ್ಲಿದೆ ತಿನ್ನಲಿಕ್ಕೆ ಉಪಕಾರ ಆಗುತ್ತೆ ಆದರೆ ಹಲ್ಲು ನೋವು ಬಂದಾಗ ಏನು ತಿನ್ನಬೇಡ ಅಂತಲೂ ಕಾಣುತ್ತೆ ಯಾವ ವಸ್ತುವನ್ನು ದೇವರು ಕೊಟ್ಟಿದ್ದಾನೋ ಅದು ನೋವನ್ನು ಅನುಭವಿಸುವಂತೆ ಇರ್ತದೆ ಇರಲೇ ಒಂದಲ್ಲ ಒಂದು ದಿನ ಒಬ್ಬರಿಗೆಲ್ಲದಿದ್ದರೆ ಇನ್ನೊಬ್ಬರಿಗೆ ಹೀಗೆ ಪ್ರಪಂಚವೇ ದುಃಖಮಯ ಆಗುವಾಗ ಭಗವಂತ ತೋರಿಸಿದ ನೋಡಿ ಯೋಚನೆ ಮಾಡುವ ದುಃಖ ಯಾರಿಗೆ ಅಂತ ದುಃಖ ಎನ್ನುವುದು ಒಂದು ಇದೆ ಅಂದರೆ ನೋವು ಸಂಕಟ ಉಂಟು ಅಂತಾದರೆ ಯಾರಿಗೆ ಅಂತ ಲೋಕದಲ್ಲಿ ಇರುವುದು ಮೂರೆ ಒಂದು ಜಡ ಪದಾರ್ಥ ಜಡ ಅಂದರೆ ಕಲ್ಲು ಬಂಡೆ ಇಂಥದ್ದು ಎಲ್ಲ ಚೇತನ ಅಲ್ಲದ್ದು ಜೀವ ಇಲ್ಲದ್ದು ವರ್ಗ ಮತ್ತೊಂದು ಇರುವುದು ದೇವರು ಭಗವಂತ ಆನಂದಮಯ ಇನ್ನಿರುವುದು ಜೀವರು ಮೂರನೇ ವಸ್ತು ಜಡಕ್ಕೆ ಅನುಭವವೇ ಇಲ್ಲ ಬಂಡೆಗೆ ನೀರು ಬಿದ್ದರೂ ಚಳಿ ಆಗುವುದಿಲ್ಲ ದುಃಖ ಆಗುವುದಿಲ್ಲ ಸೂರ್ಯ ಪ್ರಖರವಾಗಿ ತೇಜಸ್ಸನ್ನು ಕೊಟ್ಟರು ಅದಕ್ಕೆ ಸೆಖೆ ಆಗುವುದಿಲ್ಲ ದುಃಖ ಆಗುವುದಿಲ್ಲ ಯಾಕೆಂದರೆ ಅದು ಜೀವ ಅಲ್ಲ ಅದರಿಂದ ಜಡಕ್ಕೆ ಸುಖ ದುಃಖ ಅನುಭವ ಇಲ್ಲ ಅದರಿಂದ ಜಡ ಹೊರಗೆ ಹೋಯಿತು ದೇವರಿಗೆ ದೇವರಿಗೆ ದುಃಖ ಇಲ್ಲ ದೇವರು ಆನಂದಮಯ ಸದಾನಂದಮಯ ಆದ್ದರಿಂದ ದೇವರಿಗೆ ದುಃಖದ ಪ್ರಶ್ನೆಯೇ ಇಲ್ಲ ಅವನು ದೇವರು ಏನು ದುಃಖವನ್ನು ನಿಭಾಯಿಸಿಕೊಳ್ಳಬಲ್ಲ ದುಃಖ ಬರದಂತೆ ಇರುವವನೇ ದೇವರು ಮತ್ತು ದೇವರಾಗಿ ಮಾಡೋದೇನೋ ದೇವರು ಅಂತಾಗಿ ಬಿಟ್ಟರೆ ದುಃಖವನ್ನು ಯಾಕೆ ಅನುಭವಿಸ್ತಾನೆ ಆದ್ದರಿಂದ ದೇವರಿಗೆ ದುಃಖದ ವ್ಯವಸ್ಥೆ ಇಲ್ಲ ಇನ್ಯಾರಿಗಪ್ಪ ದುಃಖ ಹಾಗಾದರೆ ಜೀವರಿಗೆ ಮತ್ತು ಜೀವರಿಗೂ ದುಃಖ ಬರಬಾರದು ಅಂತ ಹೇಳಿದರೆ ದುಃಖ ಎನ್ನುವುದು ಇನ್ಯಾರಿಗೆ ಬರುವುದು ಎಲ್ಲಿ ಇರುವುದು ಯಾರನ್ನು ಆಶ್ರಯಿಸಿರುವುದು ದುಃಖ ಎನ್ನತಕ್ಕಂತಹ ಒಂದು ಭಾವಕ್ಕೆ ಎಲ್ಲಿ ತಾಣ ಜೀವನಿಗೆ ಆಗ ಬರುವುದು ತಪ್ಪಲ್ಲ ದುಃಖ ಅದನ್ನು ದುಃಖವನ್ನು ಸುಖವಾಗಿ ಉಪಯೋಗಿಸಿಕೊಂಡು ಸುಲಭವಾಗಿ ಇಟ್ಟುಕೊಂಡು ನಡೆಸುವಂಥದ್ದು ಇದು ನಿಜವಾಗಿಯೂ ಮನಸ್ಸಿನ ಪಕ್ವತೆಯ ಮೇಲೆ ನಿಂತಿದೆ ಅದಕ್ಕೆ ಮುನಿಹಿ ಅಂತ ಶಬ್ದ ಆಗಿದೆ ಅದಕ್ಕೋಸ್ಕರ ಮುನಿ ಆಗಬೇಕು ಮೌನ ಆಗಬೇಕು ಎಲ್ಲರ ಮನೆಯಲ್ಲಿಯೂ ದುಃಖ ಎನ್ನುವುದು ಇದೇ ಇದೆ ಅದನ್ನು ಎಲ್ಲರ ಮನೆಗೆ ಹಂಚುವ ವ್ಯವಸ್ಥೆ ಇಲ್ಲ ಅವರದ್ದು ನಾವು ಕೇಳುತ್ತೇವೇನು ಎಲ್ಲರೂ ಎಲ್ಲರ ಮನೆಗೆ ಹೇಳುತ್ತಾ ಇದ್ದರೆ ಅದೇ ಒಂದು ವಾರ್ತೆ ಆಯಿತು ಪ್ರತಿನಿತ್ಯ ಆದರೆ ಆಗುವುದಿಲ್ಲ ಅಂದ್ಬಿಟ್ಟ ದುಃಖೇಶು ಯಾರ ದುಃಖಗಳಲ್ಲಿಯೂ ಯಾವ ದುಃಖಗಳಲ್ಲಿಯೂ ಯಾವ ಕಾಲದ ದುಃಖಗಳಲ್ಲಿಯೂ ಅದಕ್ಕೋಸ್ಕರ ಬಹುವಚನ ವಚನ ಆಗಿದೆ ನನ್ನದೇನು ದುಃಖ ಅಂತಲ್ಲ ಆದರೆ ಅವರನ್ನು ಪಾಪ ಮನೆಯಲ್ಲಿ ಬಿದುಕೊಂಡು ನೋಡಿದಾಗ ತುಂಬ ವ್ಯಥೆ ಆಗುತ್ತೆ ಅಂತ ಯಾಕೆ ಆಗಬೇಕು ನನ್ನದು ಎನ್ನತಕ್ಕಂತಹ ಮೋಹದಿಂದ ಆಗಬೇಕು ಅದಕ್ಕೆ ಮುನಿಹ ಅಂದ ನೀನು ಮೋಹವನ್ನು ದೂರ ಮಾಡಿಕೋ ಮನಸ್ಸಿನಲ್ಲಿ ಮೌನ ಮಾಡು ಹಚ್ಚಿಕೊಳ್ಳಬೇಡ ಅಂದ ಅದರಿಂದ ಯಾರ ದುಃಖದ ಬಗ್ಗೆಯೂ ಯಾವ ಕಾಲದ ದುಃಖದ ಬಗ್ಗೆಯೂ ಎಲ್ಲಿಯೂ ಸಹ ನೀನು ಸ್ಪಂದಿಸದೇ ಇರಬೇಕು ಅನುದ್ವಿಗ್ನ ಅದರಂತೆ ಸುಖೇಶು ವಿಗತ ಸ್ಪೃಹ ಸುಖದ ಹೊತ್ತಿನಲ್ಲಿಯೂ ಸಹ ಸ್ಪೃಹ ಅಂದರೆ ಆಸೆ ಸುಖ ಆಗಬೇಕು ಎನ್ನತಕ್ಕಂತಹ ಭರಾಟೆ ಅದಕ್ಕಾಗಿ ಪರದಾಟ ಅದೂ ಇಲ್ಲ ಯಾವುದೂ ಇಲ್ಲ ಸುಖ ಬರಬೇಕು ಎನ್ನತಕ್ಕಂಥ ರೀತಿಯಲ್ಲಿ ಒದ್ದಾಟವೂ ಇಲ್ಲ ಆಸೆ ಬುರುಕನಾಗಿರುವುದೇ ಇಲ್ಲ ಬಂದಾಗ ಸುಖವನ್ನು ಅನುಭವಿಸ್ತಾನೆ ಸುಖವನ್ನು ನಿಷೇಧಿಸಬೇಕು ಅಂತ ಹೇಳಲಿಲ್ಲ ದಾರಿಯಲ್ಲಿ ನಡೆಯುವಾಗ ಪಾದರಕ್ಷೆ ಇಲ್ಲದಿದ್ದಲ್ಲಿ ಕಾದ ನೆಲದಲ್ಲಿ ಬಿಸಿಲು ಬರ್ತಾ ಇರುವಾಗ ನಡು ದಾರಿಯಲ್ಲಿಯೇ ಹೋಗಬೇಕು ಹೇಳುವುದಿಲ್ಲ ಬದಿಯಲ್ಲಿ ಮರ ಇದೆ ನೆರಳಿದೆ ಹೋಗಯ್ಯ ಇದ್ದಾಗ ಏ ಇಲ್ಲ ಸುಖೇಶು ವಿಗತ ಸ್ಪೃಗ ದುಃಖೇಶು ಅನುದ್ವಿಗ್ನಮನಃ ಆದ್ದರಿಂದ ಸ್ಥಿತದಿ ನಾನು ಬಿಸಿಲಿದ್ದರೇನು ಮಳೆ ಇದ್ದರೇನು ಹೇಳಿ ನಡು ದಾರಿಯಲ್ಲೇ ಕಾದ ನೆಲದಲ್ಲಿ ಹೋಗಬೇಕು ಅಂತ ಇಲ್ಲ ಬದಿಯಲ್ಲಿ ನೆರಳಿದ್ದರೆ ಸಾಗಯ್ಯ ಇಲ್ಲದಿದ್ದರೆ ಹೋಗಯ್ಯ ಎರಡು ಒಂದೆಯಾ ಅಂತ ಇದ್ದಾಗ ಸುಖವನ್ನು ಅನುಭವಿಸಬೇಡ ಅಂತೇಳಿ ದೂಡ್ಲಿಲ್ಲ ಸುಖವನ್ನು ಬೇಕು ಅಂತ ಹೇಳಿ ಪರಿತಭಿಸಬೇಡ ಎರಡನ್ನು ಸಮವಾಗಿ ನೋಡಿಕೊ ದುಃಖ ಬಂದಾಗಲೂ ಕುಗ್ಗದೆ ಉದ್ವೇಗಕ್ಕೆ ಒಳಗಾಗದೆ ಸುಖ ಬಂದಾಗಲೂ ಸುಖಕ್ಕಾಗಿ ತೊರೆಯದೆ ಆಹಾ ಅಂತ ಯೋಚನೆ ಮಾಡದೆ ಬಂತು ಆಯಾಸಪಟ್ಟು ನಡೀತಾ ಇದ್ದಾನೆ ದಾರಿಯಲ್ಲಿ ನೆರಳ ಜಾಗ ಬಂತು ದೊಡ್ಡ ಮರ ಸಿಕ್ಕಿತು ನಡೆದ ಆಹಾ ಭಾರಿ ಸುಖ ಆಯಿತು ಇಷ್ಟು ಸಮಯದ ಆಯಾಸ ಬಳಲಿಕ್ಕೆ ಆ ಸೆಖೆ ಒಮ್ಮೆ ಹೋಯಿತು ತಂಪಾಯಿತು ಅಂತಾನೆ ಸರಿ ಆಗಲಿ ಮತ್ತೆ ಈ ಸುಖವನ್ನು ಮರೆಯಬಾರದು ಇನ್ನು ಬಿಟ್ಟುಕೊಡಬಾರದು ಹೇಳಿ ಆ ನೆರಳಿನಲ್ಲಿ ಹತ್ತಾರು ಬಾರಿ ಆಚೆ ಈಚೆ ಹೋಗ್ತಾ ಇದ್ದರೆ ಅದು ಸರಿ ಇಲ್ಲ ಅವನದ್ದು ಇದು ಸ್ಪೃಹೆ ಈಗ ಇನ್ನು ನೆರಳು ತಪ್ಪಿ ಹೋಗುತ್ತೆ ಏನಾದರೂ ನಡೆಯುವುದ್ರೆ ಇನ್ನೇ ಇಲ್ಲಿ ನಡೆದು ಬಿಡುವ ಅಂತ ಮುಂದೆ ಹಿಂದೆ ಮುಂದೆ ಹಿಂದೆ ಯಾವ ಕರ್ಮಕ್ಕೆ ಹೋಗಬೇಕು ಅವನು ಸುಮ್ಮನೆ ಕೂತರೆ ಆಗದೆ ಆಗಿದ್ದರೆ ಸುಖದ ನಿರೀಕ್ಷೆ ಇದ್ದರೆ ಅದರಿಂದ ಸುಖದ ನಿರೀಕ್ಷೆಯೂ ತಪ್ಪೆ ದುಃಖದ ಮೇಲಿನ ಆಕ್ರೋಶವೂ ತಪ್ಪೆ ಸುಖ ಬಂದಾಗ ಬಹಳಷ್ಟು ಇಗ್ಗಿಕೊಳ್ಳದೆ ಅದನ್ನು ದೊಡ್ಡ ಸಂಗತಿ ಮಾಡದೆ ಸುಮ್ಮನೆ ಇದ್ದು ಬಿಟ್ಟು ವಿಗತ ಸ್ಪೃಹ ಆಗಲೂ ಮೌನ ಬೇಕು ಮುನಿ ಬೇಕು ಹಾಂ ಸುಖವನ್ನು ಹತ್ತು ಜನರಲ್ಲಿ ಹೇಳ್ತಾ ಅಲ್ಲ ನಮ್ಮ ಮನೆಗೆ ಇವತ್ತು ವಾಹನ ಬಂತು ಇನ್ನೂ ತೊಂದರೆ ಇಲ್ಲ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗಬೇಕಾಗಿಲ್ಲ ಇದು ಅವನ ಪ್ರಾರಬ್ಧ ಇಷ್ಟದವರೆಗೆ ದೇವರಲ್ಲಿಗೆ ಪಾದಯಾತ್ರೆ ಆದರೂ ಆಗ್ತಿತ್ತು ಈಗ ಅವನಿಗೆ ಸೊಂಟ ನೋವು ಶುರುವಾಗುತ್ತೆ ದಿನ ವಾಹನದಲ್ಲಿ ಹೋಗಿ ಬರುವುದರಿಂದ ಹತ್ತು ಹೆಜ್ಜೆ ದೇವಸ್ಥಾನಕ್ಕೆ ವಾಹನ ಬೇಕು ಇನ್ನೊಬ್ಬರಿಗೆ ತನ್ನ ಸುಖದ ಕ್ಷಣವನ್ನು ತಿಳಿಸುವ ವಿಧಾನ ಯಾಕೆ ಕೇಳಿದರೆ ತಾವು ಶ್ರೀಮಂತರು ಅಂತ ಬೂಟಾಟಿಗೆ ಪ್ರದರ್ಶನಕ್ಕೆ ಅದಕ್ಕೆ ದೇವರು ಹೇಳಿದ ಸುಖೇಶು ವಿಗತ ಸ್ಪೃಹ ಅಂದ ಸುಖದ ಕ್ಷಣಗಳಲ್ಲಿಯೂ ಸಹ ಯಾವುದೇ ಜನರಿಂದ ಹೊಗಳಿಸಿಕೊಳ್ಳುವ ಹಮ್ಮು ಹಾಕುವ ಬಿಮ್ಮು ತೋರಿಸುವ ಬಗೆಯ ಸ್ಪೃಹೆಯು ಲಾಲಸೆಯೂ ಬೇಡ ನಿನಗೆ ಅಂದ ಇದು ಮುನಿಯಾದವ ಮೌನದಲ್ಲಿ ಅದನ್ನು ಸಾಗ ಹಾಕ್ತಾನೆ ಬಂತು ಆಯಿತು ಉಪಯೋಗಿಸಿದ ಇಲ್ಲ ಬಿಟ್ಟುಕೊಟ್ಟ ಯಾಕೆ ಅಂದರೆ ಅವನಲ್ಲಿ ಇರತಕ್ಕಂತಹ ಮೂಟೆ ಇದು ವೀತ ರಾಗ ಭಯ ಕ್ರೋಧ ಅವನಲ್ಲಿ ರಾಗ ಇಲ್ಲ ವೀತ ವೀತರಾಗವ ವೀತ ಭಯವ ವೀತ ಕ್ರೋಧವ ವಿ ಅಂದರೆ ವಿಗತ ಅಂತ ಅರ್ಥ ವೀತ ಅಂದರೆ ವಿಗತ ಹೋದತ್ತು ಇಲ್ಲತ್ತು ಯಾವುದೇ ರೀತಿಯ ರಾಗ ಇಲ್ಲ ಅವನಲ್ಲಿ ಅನುರಾಗ ಇಲ್ಲ ಯಾವುದರ ಮೇಲೆಯೂ ಪ್ರೀತಿ ಇಲ್ಲ ಪ್ರೀತಿ ಇಲ್ಲಾದರೆ ದ್ವೇಷ ಮಾಡ್ತಾನೋ ದ್ವೇಷವೂ ಇಲ್ಲ ದ್ವೇಷ ಮಾಡಲಿಕ್ಕೆ ಸಿಟ್ಟು ಬೇಕು ಅವನಲ್ಲಿ ಕ್ರೋಧ ಇಲ್ಲ ಪ್ರೀತಿಸುವುದು ಇಲ್ಲ ದ್ವೇಷಿಸುವುದು ಇಲ್ಲ ಬೇಕು ಅಂತ ಹಟ್ ಹಠ ಹಿಡಿಯುವುದು ಇಲ್ಲ ಬೇಡ ಅಂತ ತಿರಸ್ಕರಿಸುವುದು ಇಲ್ಲ ಹೇಗೆ ಉಂಟು ಹಾಗೆ ಕತ್ತಲು ಮುಸುಕಿತು ಸರಿ ಕತ್ತಲಾಯಿತು ಅಷ್ಟೆ ಹೇ ನನಗೆ ಕತ್ತಲು ಅಂದರೆ ಆಗುವುದಿಲ್ಲ ಆಗಲೇಬೇಕು ಆಗುವುದಿಲ್ಲ ಏನು ಸೂರ್ಯನನ್ನು ಕಟ್ಟಿ ಹಾಕ್ಲಿಕ್ಕೆ ಆಗುತ್ತೋ ಇಲ್ಲ ಕತ್ತಲಾಗಬೇಕು ಬೆಳಕಾಗಬೇಕು ಗೂಬೆ ಹೇಳುತ್ತದೆ ಅದು ದ್ವೇಷಿಸ್ತದೆ ಸೂರ್ಯೋದಯವನ್ನೇ ನಿಂದಿಸ್ತದೆ ಆದರೆ ಕಣ್ಣು ಮುಚ್ಚಿಕೊಳ್ಳುತ್ತದೆ ಏನು ಮಾಡಲಿಕ್ಕಾಗೋದಿಲ್ಲ ಬೆಳಕು ಪ್ರಖರವಾಗಿ ಬಂದಾಗ ಗೂಬೆ ಗೂಡಲ್ಲಿ ಕೂತ್ಕೊಳ್ಳುತ್ತದೆ ಹಾಗೆ ಕಾಗೆಗೂ ಒಂದು ಕತೆ ಗೂಗೆಗೂ ಒಂದು ಕತೆ ಅದು ಹಗಲು ಬೇಡ ಇದು ರಾತ್ರಿ ಬೇಡ ಮನುಷ್ಯನು ಹಾಗೆ ಸುಖ ಇರಲಿ ದುಃಖ ಬೇಡ ಅದು ಹೇಗೆ ಸಾಧ್ಯ ಇವನೇ ಹೇಳುತ್ತಾನೆ ದುಃಖ ಇರಲಿ ಸುಖ ಬೇಡ ಯಾರಿಗೆ ಪಕ್ಕದ ಮನೆಯವರಿಗೆ ಇದು ಹೇಗೆ ಆಗ್ತದೆ ಇನ್ನೊಬ್ಬರಿಗೆ ಸುಖ ಬೇಡ ದುಃಖ ಬೇಕು ತನಗೆ ದುಃಖ ಬೇಡ ಸುಖ ಬೇಕು ಅದಕ್ಕೆ ಯಾರಿಗೂ ಅಂದ ಯಾರ ಮೇಲೂ ಅಂದ ವೀತ ರಾಗ ಭಯ ಕ್ರೋಧ ಯಾವುದರ ಮೇಲೆಯೂ ಆಸೆ ಇಲ್ಲ ಬರಲಿ ಎನ್ನುವುದರ ಮೇಲೆ ಅವನಿಗೆ ಅಪೇಕ್ಷೆ ಇಲ್ಲ ಹೋಗಲಿ ಎನ್ನುವುದರ ಮೇಲೆ ಅವನಿಗೆ ಬಹಳಷ್ಟು ಭರಾಟೆಯೂ ಇಲ್ಲ ಆದ್ದರಿಂದ ರಾಗ ಅಂದರೆ ಸುಖದ ನಿರೀಕ್ಷೆ ಅದು ಇಲ್ಲ ಇನ್ನೊಂದು ದುಃಖದ ನಿರೀಕ್ಷೆ ಅದರ ಎದುರು ಬರುವಂಥದ್ದು ಭಯ ನಾಳೆ ದುಃಖ ಬರ್ತದೆ ಕಾಣುತ್ತದೆ ಯಾಕೆ ಅಯ್ಯ ಕೇಳ್ತಾನೆ ದುಃಖ ಬಂದರೆ ಅದರ ಪಾಡಿಗೆ ಬರ್ತದೆ ಇವತ್ತು ನಾವು ನೋಡಿ ಇನ್ನೆಷ್ಟೋ ವರ್ಷದ ಬಳಿಕ ಅಥವಾ ಒಂದೇ ವರ್ಷದ ಬಳಿಕ ಬರುವ ಪ್ರಳಯಕ್ಕೋಸ್ಕರ ಇವತ್ತೇ ನಮ್ಮ ತಲೆಯನ್ನು ಪ್ರಳಯ ಮಾಡಿಕೊಳ್ಳುತ್ತಾ ಇದ್ದೇವೆ ಹಾಳು ಮಾಡ್ತಾ ಇದ್ದೇವೆ ಬರುವಾಗ ಬರ್ತದೋ ಬರಲಿ ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ ಏನು ನಿಲ್ಲಿಸ್ಲಿಕ್ಕೆ ಬರುತ್ತೆ ಬರುವಾಗ ಬಂದರೆ ಬರಲಿ ಬರದಿದ್ರೆ ಸಂತೋಷ ಹೋಗಲಿ ಅದರ ಬಗ್ಗೆ ಏನೂ ಇಲ್ಲದೆ ಮುಂದೆಯ ನಮಗೆ ದುಃಖ ಆಗಬಹುದು ಎನ್ನತಕ್ಕ ಯೋಚನೆಯೇ ಇವತ್ತು ನಮ್ಮನ್ನು ಕಾಡ್ತದೆ ಭಯ ಆಗ್ತದೆ ಈ ಭಯದಿಂದಾಗಿ ಯಾರೋ ಹೇಳಿದರು ವೈದ್ಯರು ನಿಮಗೆ ಸಕ್ಕರೆ ಕಾಯಿಲೆ ಇದೆ ಆದ್ದರಿಂದ ನೀವು ಸ್ವಲ್ಪ ಕಡಿಮೆ ಮಾಡುವುದು ಒಳ್ಳೆಯದು ಇಲ್ಲಾದರೆ ನೀವು ಸತ್ತು ಹೋಗ್ತೀರಿ ಇವನು ಎದುರಿಗೆ ಶುರುವಾಯಿತು ಓ ನಾನು ಸತ್ತೇ ಹೋದರೆ ಇನ್ನು ಸಕ್ಕರೆ ನೋಡುವುದು ಬಿಟ್ಟವ ಎಲ್ಲಿ ನೋಡಿದರೆ ಸಾಯ್ತೇನೋ ಅಂತ ಈ ಭಯವೇ ಅವನನ್ನು ಕೊಲ್ಲುವುದು ಮಾತು ಕೇಳಿದ ಕಂಸ ಇವಳ ಎಂಟನೆಯ ಗರ್ಭ ಕೊಲ್ಲುತ್ತೆ ಅಂದಾಗ ಹೋ ಅವನಿಗೆ ಗೊತ್ತಾಯಿತು ನಾನು ಸಾಯ್ತೇನೆ ಅಂತ ನಿಜವಾಗಿ ಎಲ್ಲರಿಗೂ ಗೊತ್ತಿಲ್ವ ನಾನು ಸಾಯ್ತೇನೆ ಅಂತ ಯಾರಿಗೆ ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ಹುಟ್ಟಿದವನಿಗೆ ಗೊತ್ತಿದೆ ಗೊತ್ತಾದ ತಕ್ಷಣ ಗೊತ್ತಾಗುತ್ತೆ ಓ ನಾನೊಂದು ದಿನ ಸಾಯಲಿಕ್ಕೆ ಉಂಟು ಉಳಿದವರನ್ನು ಸಾಯುವುದು ನೋಡ್ತಾ ಇದ್ದಾನೆ ಅದಕ್ಕೆ ವರ್ಷ ಆದ ನಂತರವೇ ಸಾಯಬೇಕು ಎನ್ನುವ ಕಲ್ಪನೆಯೇ ಇಲ್ಲ ಅಪಘಾತದಲ್ಲಿ ಯಾವ ಮಗುವೂ ಸಾಯ್ತದೆ ಯಾವ ವರ್ಷದವನು ಕಾಯಿಲೆಯಲ್ಲಿ ಸಾಯ್ತಾನೆ ಅದನ್ನು ಸಾಯಲಿಕ್ಕೆ ವರ್ಷ ಏನೂ ಕಾಯುವುದಿಲ್ಲ ಅದನ್ನು ಪ್ರತಿಯೊಬ್ಬರಿಗೂ ತಾನು ಸಾಯಿತೇನೆ ಅನ್ನೋದು ಗೊತ್ತಿದೆ ಇವತ್ತೇ ಶುರು ಮಾಡೋದು ನಾನು ಸಾಯ್ತೇನೆ ಇನ್ನು ಸ್ವಲ್ಪ ಸಮಯದಲ್ಲಿ ಅದು ಎದುರುದಂದರೆ ಸಾವನ್ನು ನಾವೇ ಎದುರು ಮಾಡಿಕೊಂಡಾಗ ಆಗತ್ತೆ ನಿರ್ಭೀತಿಯಿಂದ ಇರಬೇಕಂತಾನೆ ಯಾಕೆ ಮನನ ಮಾಡಿಕೊಂಡದರ ಪ್ರಭಾವ ಅದು ಒಬ್ಬ ಒಳ್ಳೆಯ ರೀತಿಯಿಂದ ಚಿಂತಕನಾಗಿ ಬಿಟ್ಟರೆ ಸಾವಿಗೂ ಹೆದರುವುದಿಲ್ಲ ಅವನು ಯಾವುದಕ್ಕೂ ಹೆದರುವುದಿಲ್ಲ ಮುಂದೆ ಬರಬಹುದಾದ ದುಃಖವನ್ನು ಈಗಲೇ ಆಹ್ವಾನಿಸಿಕೊಳ್ಳುವುದು ಭಯ ಹೆದರಿಕೆ ಅಷ್ಟೇ ಅಲ್ಲದೆ ಅಪ್ರಿಯವಾದದ್ದು ಬರ್ತದೆ ಅಂದಾಗ ಭಯ ಆಗತ್ತೆ ಬೇರೆ ಏನಾದರೂ ಹೇಳಿ ಯಾರು ಏನಾದರೂ ತಿಳಿಸಿ ಯಾರು ಇದು ಯೋಚನೆ ಮಾಡದೇ ಇದ್ದರೆ ಸಂಶಯವನ್ನು ಯೋಚನೆ ಮಾಡದಿದ್ದರೆ ಭಯ ಯಾಕೆ ಬರಬೇಕು ಮತ್ತೆ ಅಜ್ಞಾನಿಗೆ ಭಯ ಒಂದು ಮಗುವಿಗೆ ಆ ಕೋಣೆಗೆ ಹೋಗು ಹೇಳಿದರೆ ಹೋಗೋದಿಲ್ಲೇ ಅದು ದೂಡುತ್ತೇನೆ ಹೋಗಬೇಕು ಇಲ್ಲ ಹೆದರಿಕೆ ಆಗ್ತದೆ ಹೇಳ್ತದೆ ಯಾಕೆ ಹೆದರಿಕೆ ಆಗ್ತದೆ ಅಲ್ಲಿ ಕತ್ತಲೆ ಉಂಟು ಹೆದರಿಕೆ ಏನು ಏನಾದರೂ ಕಾಲಡಿಯಲ್ಲಿ ಹಾವು ಇದ್ದರೆ ಯಾರಾದರೂ ಕತ್ತಲೆಯಲ್ಲಿ ಕೂತು ತಲೆಗೆ ಹೊಡೆದ್ರೆ ಅಷ್ಟೇ ಹಾಗಾದರೆ ದೀಪ ಹಾಕಿ ತೋರಿಸ್ತೇನೆ ಹೇಳಿ ದೀಪ ಹಾಕಿ ತೋರಿಸಿಬಿಟ್ರೆ ಹಾ ಇನ್ನೂ ಹೋಗ್ತೇನೆ ಹೇಳ್ತದೆ ಯಾಕೆ ಇಲ್ಲ ಅಂತ ಖಾತ್ರಿ ಆಯಿತು ಅಂದರೆ ಸಂಶಯವೇ ಅದಕ್ಕೆ ಭಯವಾಗಿ ಕಾಡಿ ನಿಂತಿತ್ತು ಸಂಶಯ ಬರಲಿಕ್ಕೆ ಕಾರಣ ಏನಿದೆ ಅಂತ ಗೊತ್ತಿಲ್ಲದೇ ಇರೋದು ಅಜ್ಞಾನ ಅದನ್ನು ಅಜ್ಞಾನಿಗೆ ಭಯ ಉಂಟು ಅದನ್ನು ಪ್ರತಿಯೊಬ್ಬರೂ ಸಾಯಿಲಿಕ್ಕೆರುದು ಯಾಕೆ ಅಂದರೆ ಅವ್ರಿಗೆ ಗೊತ್ತಿದೆ ಏನೂ ತನಗೆ ಗೊತ್ತಿಲ್ಲ ಅಂತ ತಾನು ತಪ್ಪು ಮಾಡಿದ್ದೇನೆ ಎನ್ನತಕ್ಕ ಎಚ್ಚರ ಇದೆ ಅವನಿಗೆ ಮುಂದೆ ಇನ್ನೇನಾಗುತ್ತೋ ಎಲ್ಲಿ ಹೋಗ್ತೇನೋ ಹೀಗೆ ಬರಲಿಕ್ಕುಂಟೋ ಇಲ್ಲವೋ ಯಾಕೆ ಈಗಲೇ ತಯಾರು ಮಾಡಿಕೊಂಡಿಲ್ಲವ ಬೇಕಾದಂತಹ ಸಂಪತ್ತನ್ನು ಮುಂದಿನ ಲೋಕದಲ್ಲಿ ದಾರಿಯಲ್ಲಿ ಹೋಗುವವನಿಗೆ ದೂರ ಪ್ರಯಾಣ ಉಳ್ಳವನಿಗೆ ಚೆನ್ನಾಗಿ ಗೊತ್ತಿದೆ ಎರಡು ದಿನ ಆಗುತ್ತೆ ಮುಟ್ಟುವಾಗ ಅದಕ್ಕೆ ಬೇಕಾಗಿರತಕ್ಕಂತಹ ಬುತ್ತಿಯೋ ಸಲಕರಣೆಯೋ ಎಲ್ಲ ಹೋಗ್ತಾನೆ ಹಾಗೆಯೇ ಈ ಜನ್ಮವನ್ನು ತೊರೆದು ಇನ್ನೊಂದು ಜನ್ಮಕ್ಕೆ ಪರಲೋಕಕ್ಕೆ ತೆರಳಬೇಕು ಎಂದು ಗೊತ್ತಿದ್ದವ ಯಾಕೆ ಸನ್ನದ್ಧನಾಗಲಿಲ್ಲ ಬುತ್ತಿಗೆ ಒಳ್ಳೆಯ ಕರ್ಮಕ್ಕೆ ಅದನ್ನು ಮುನಿಯಾದವ ಮನನಶೀಲ ಶಾಸ್ತ್ರ ಚಿಂತನೆ ಮಾಡಿಕೊಂಡು ನಾಳಿನ ವ್ಯವಸ್ಥೆಯನ್ನು ಮಾಡಿಕೊಂಡದ್ರಿಂದ ದುಃಖವನ್ನು ಯೋಚಿಸುವುದಿಲ್ಲ ಹಾಗೆಯೇ ಇನ್ನೊಬ್ಬರು ಅನ್ಯಾಯ ಮಾಡಿದರೂ ಅವರಿಗೆ ತಾನು ನೋವು ಮಾಡುವ ಯೋಚನೆ ಮಾಡಿಕೊಳ್ಳುವುದಿಲ್ಲ ನೋವು ಮಾಡಬೇಕೆನ್ನುವ ಯೋಚನೆಯೇ ಕ್ರೋಧ ಸಿಟ್ಟು ತನಗಾದ ಅನ್ಯಾಯಕ್ಕೆ ಪ್ರತ್ಯನ್ಯಾಯ ಮಾಡಬೇಕೆನ್ನತಕ್ಕ ಆಲೋಚನೆಯೇ ಒಂದು ದೃಷ್ಟಿಯಿಂದ ಮನಸ್ಸಿನ ಅಪಕ್ವತೆಯನ್ನು ಹೇಳುತ್ತದೆ ದೇವರು ಮಾಡಿಸಿದ ಆತ್ಮನ್ಯೇಮಾತ್ಮನಾ ತುಷ್ಟ ಅಂತ ಇದು ಭಗವಂತನಿಗಾಗಿ ನನಗೆ ಅವನು ಮಾಡಿಸಿದ್ದು ನಾನು ಮಾಡಿದ್ದಲ್ಲ ಅವನು ಮಾಡಿದ್ದಲ್ಲ ಪರ ಕರೋತೀತಿ ಕುಬುದ್ಧಿರೇಶ ಇಡೀ ವಿಶ್ವದ ಕೇಂದ್ರದಲ್ಲಿ ನಡೆಯುವ ಆಗುಹೋಗುಗಳು ಪೂರ ವಿಶ್ವಾತ್ಮನ ಪರಮಾತ್ಮನ ಅಂಕೆಗೆ ಒಳಪಟ್ಟಿದೆ ಅವನಿಂದ ನನಗೆ ತೊಂದರೆಯಾಗುವಂತೆ ಮಾಡಿ ನನಗೇನೋ ಹೊಸತು ದಾರಿ ತೋರಿಸ್ತಾ ಇದ್ದಾನೆ ದೇವರು ಅಥವಾ ನನ್ನ ಪರೀಕ್ಷೆಗೆ ನನ್ನ ಪಕ್ವತೆಗೆ ಕಾರಣನಿದ್ದಾನೆ ಅಂತೇಳಿ ಸುಮ್ಮನಾಗುವುದು ಇದು ಮೂರನೆಯ ಮಜಲು ಹೀಗೆ ವೀತರಾಗ ಭಯ ಕ್ರೋಧ ಸ್ಥಿತಧೀಹಿ ಮುನಿರುಚ್ಯತೆ ಹೀಗೆ ಯಾರು ತನ್ನ ಬುದ್ಧಿಯನ್ನು ತನ್ನ ಅಂಕೆಯಲ್ಲಿಟ್ಟುಕೊಂಡಿದ್ದಾನೆ ಅವನು ನಿಜವಾಗಿ ಈಗ ಮೌನ ಆಗ್ತಾನೆ ಕ್ರೋಧಕ್ಕೋಸ್ಕರ ಸಿಟ್ಟು ಬಂದಾಗ ಮತ್ತೊಬ್ಬರಿಗೆ ಮಾತಾಡಿ ಹೋಗ್ತದೆ ಆ ಮಾತು ಮತ್ತೆ ನಿಲ್ತದೆ ಜಗಳಕ್ಕೆ ಕಾಯ್ತದೆ ಕೊನೆಗೆ ಜಗಳದ ಪರ್ಯವಸಾನವೇ ಇಬ್ಬರ ವಿಯೋಗ ಒಟ್ಟಾರೆ ನಾಶ ಅದರಿಂದ ಮಾತಿನ ಮೌನ ಅದು ಕ್ರೋಧದ ಹತ್ತಿರ ಇದೆ ಮಾನಸಿಕವಾದ ಮೌನ ಅದು ರಾಗದ ಹತ್ತಿರ ಇದೆ ಬೇಕು ಹೇಳುವುದು ಕೂಡಲೇ ಮನಸ್ಸು ಕಂಡದ್ದನ್ನೆಲ್ಲ ಬೇಕು ಹೇಳುತ್ತೆ ಇದ್ದರೆ ಒಳ್ಳೆಯದು ಹೇಳುತ್ತೆ ತಪ್ಪಿಸಿ ನೋಡು ಅಂತ ಹೇಳ್ತದೆ ಅದರಿಂದ ಮಾನಸವಾದ ಮೌನ ರಾಗದಲ್ಲಿದೆ ಮಾತಿನ ಮೌನ ಕ್ರೋಧದಲ್ಲಿದೆ ಅದರೊಟ್ಟಿಗೆ ಭಯ ಅದು ಶಾರೀರಿಕವಾದದ್ದು ಎಲ್ಲಿ ತನ್ನದು ಎಲ್ಲ ಕಳಗೋಗುತ್ತೋ ಅಂತ ಶಾರೀರಿಕವಾದ ಭಯದಿಂದ ಆ ಮಗು ಕೋಣೆಯೊಳಗೆ ಹೋಗದೆ ಇದ್ದದ್ದೇ ಎಲ್ಲಿಯಾದರೂ ಹಾವು ಕಚ್ಚುತ್ತೋ ದೊಣ್ಣೆಯಲ್ಲಿ ಯಾರಾದರೂ ಹೊಡಿತಾರೋ ಅಂತ ಶರೀರದ ಮೇಲಿನ ಮಮತೆ ಇದು ಮೂರು ಬಿಡುವಂತೆ ವೀತ ರಾಗ ಭಯ ಕ್ರೋಧ ಸ್ಥಿತಧೀಹಿ ಮುನಿರುಚ್ಯತೆ ಶ್ರೀ ಕೃಷ್ಣಾರ್ಪಣ